ನನಗೆ ಆರೋಗ್ಯದಲ್ಲಿ ವೈಜ್ಞಾನಿಕ ಮನೋಭಾವದ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ ನೀವು ಈಗ ಕಳೆದ ಕೆಲವು ದಿನಗಳಿಂದ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಬೆಳಗಿಂದ ರಾತ್ರಿವರೆಗೆ ಹೃದಯಾಘಾತದ ಬಗ್ಗೆ ಹೃದಯ ಸ್ತಂಭನದ ಬಗ್ಗೆ ಗದ್ದಲಗಳು ಆಗ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ ಇನ್ನೊಂದು ಕಡೆಯಿಂದ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಆಧುನಿಕ ವೈದ್ಯರನ್ನು ನಿಯಂತ್ರಿಸುವ ಏನು ಕೋಡ್ ಆಫ್ ಕಂಡಕ್ಟ್ ನಮ್ಮ ನೀತಿ ಸಂಹಿತೆಯನ್ನು ಹೊಸ ನೀತಿ ಸಂಹಿತೆಯನ್ನು ಮೊನ್ನೆ ತಾನೇ ರಾಜ್ಯಪತ್ರದಲ್ಲಿ ಪ್ರಕಟಿಸಿದೆ ಅದರಲ್ಲಿ ನಾವು ಯಾರು ಏನು ಬ್ರ್ಯಾಂಡೆಡ್ ಔಷಧಗಳನ್ನು ಅಂದರೆ ಕಂಪೆನಿಗಳು ಒಂದು ಹೆಸರನ್ನು ಹಾಕಿ ಈಗ ಉದಾಹರಣೆಗೆ ಸೋಪು ಅಂದರೆ ಅದು ಲಿರಲ್ ಇರ್ಬೋದು ರೆಕ್ಸೋನಾ ಇರ್ಬೋದು ಈ ಒಳಗಡೆ ಸೋಪೇ ಇರು ಸೊ ಇನ್ನು ಮುಂದೆ ಲಿರಲ್ ರೆಕ್ಸೋನಾ ಅಂತ ಹೇಳೋ ಅರ್ಥದಲ್ಲಿ ಬರಿಬಾರ್ದು ಸಾಬೂನು ಅಂತ ಬರಿಬೇಕು ನೀವು ಅಂತ ಹೇಳೋ ರೀತಿಯಲ್ಲಿ ನೀತಿ ಸಂಹಿತೆಯನ್ನು ಮಾಡಿದೆ ಐ ಎಮ್ ಎ ಅದಕ್ಕೆ ಪ್ರಶ್ನೆ ಕೇಳಿದೆ ಇದು ಕೂಡ ಇವತ್ತು ಪತ್ರಿಕೆಗಳಲ್ಲಿ ಬರ್ತಾ ಇದೆ ಅಂದರೆ ಕಳೆದ 75 ವರ್ಷದಲ್ಲಿ ಭಾರತದಲ್ಲಿ ಔಷಧದ ಪಟ್ಟಿಗಳನ್ನು ಚೀಟಿಗಳನ್ನು ಬರಿತಾ ಇದ್ದಂಥ ನಾವೆಲ್ಲರೂ ಕೂಡ ಬಹಳ ಗೌರವದ ಅಪರಾಧವನ್ನು ಮಾಡ್ತಾ ಬಂದಿದ್ದೇವೆ ನೀವು ಜನರಿಕ ಔಷಧ ಹೆಸರನ್ನಷ್ಟೇ ಬರಿಬೇಕು ನೀವೆಲ್ಲರೂ ದುಡ್ಡು ತಗೊಂಡು ಟ್ರೇಡ್ ನೇಮನ್ನು ಬರಿತಾ ಇದ್ದೀರಿ ಇನ್ನು ಮುಂದೆ ಅದನ್ನು ಬರೀಲಿಕ್ಕೆ ನಿಮಗೆ ಅವಕಾಶ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ನೀತಿ ಸಂಹಿತೆಯನ್ನು ತರಲಾಗಿದೆ ಇದರ ಬಗ್ಗೆ ಕೂಡ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಮಾನ್ಯ ಪ್ರಧಾನಮಂತ್ರಿಗಳು 8 ವರ್ಷದ ಹಿಂದೆ ಅವರು ಪ್ರಧಾನಿಯಾಗಿ ಸ್ವಲ್ಪವೇ ಸಮಯದಲ್ಲಿ ಇಂಗ್ಲೆಂಡಿಗೆ ಹೋದಾಗ ಅಲ್ಲಿ ಹೇಳಿದರು ನಮ್ಮ ದೇಶದ ವೈದ್ಯರುಗಳು ಬಹಳ ಮೋಸ ಮಾಡ್ತಾ ಇದ್ದಾರೆ ಕಂಪೆನಿ ಔಷಧಗಳನ್ನು ಬರೆದು ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನನ್ನ ಸರ್ಕಾರ ಅಲ್ಲ ನಾನು ಇವರಿಗೆಲ್ಲ ಜನರಿಕ ಔಷಧವನ್ನು ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅಂತ ಆವಾಗಲೇ ಹೇಳಿದರು ಆವಾಗಲೂ ನಮ್ಮ ವೈದ್ಯಕೀಯ ಸಂಘ ಸಣ್ಣ ಕುಯಿಂ ಕುಯಿ ಅಂತ ಹೇಳಿತ್ತು ಈಗಲೂ ಸಣ್ಣದಾಗಿ ಕುಯಿಂ ಕುಯಿ ಅಂತ ಹೇಳಿ ಇದರ ವಿಷಯ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ನೀತಿ ಸಂಹಿತೆಯಲ್ಲಿ ಇದು ಮುಖ್ಯ ವಿಷಯ ಅಲ್ಲ ಅದರಲ್ಲಿ ಬೇರೆ ಹಲವಾರು ವಿಷಯಗಳಿದೆ ಅದರ ಬಗ್ಗೆ ಯಾರೂ ಚರ್ಚೆ ಮಾಡದ ಹಾಗೆ ಇದು ಒಂದನ್ನು ಸೇರಿಸಿ ನಾವು ಏನೋ ನಮ್ಮ ದೇಶದ ಮಹಾಜನತೆಗೆ ಬಹಳ ಒಂದು ಉಪಕಾರ ಮಾಡ್ತಾ ಇದ್ದೇವೆ ಅಂತೇಳಿ ತೋರಿಸುವುದಕ್ಕೋಸ್ಕರ ಇದನ್ನು ಅಲ್ಲಿ ಸೇರಿಸುವ ಕೆಲಸವನ್ನು ಸರ್ಕಾರ ಮಾಡಿದೆ ಅಂದರೆ ಒಂದು ಕಡೆ ಟಿ ವಿಯಲ್ಲಿ ಮಾಧ್ಯಮಗಳಲ್ಲಿ ಕಾಯಿಲೆಗಳ ಬಗ್ಗೆ ಆಗ್ತಾ ಇರೋ ಹೃದಯಾಘಾತಗಳ ಬಗ್ಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಗಲಾಟೆ ಬೀಸುವಂಥದ್ದು ಇನ್ನೊಂದು ಕಡೆಯಿಂದ ಸರ್ಕಾರ ಈ ದೇಶದ ವೈದ್ಯರುಗಳು ಆಧುನಿಕ ವೈದ್ಯರುಗಳು ಎಲ್ಲರೂ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಔಷಧ ಕಂಪನಿಗಳ ದಾಸರಾಗಿದ್ದಾರೆ ಅವ್ರ ಹತ್ರ ದುಡ್ಡು ತಗೊಂಡು ನಿಮಗೆ ಔಷಧ ಬಂದು ನಿಮಗೆ ಮೋಸ ಮಾಡ್ತಾರೆ ಅಂತ ಹೇಳ್ಬೋದು ಮೂರನೇದಾಗಿ ಅದೇ ಸರ್ಕಾರ ಆಯುಷ್ ಸಂಶೋಧನೆಗೆ ಕೇಳಿದಷ್ಟು ಹಣವನ್ನು ಕೊಡೋದು ಗೋಮೂತ್ರವನ್ನು ಬಳಸಿ ಸಗಣಿಯನ್ನು ಮೈ ಮೇಲೆ ಸುರಿದುಕೊಳ್ಳಿ ಆಯುಷ್ ವತಿಯಿಂದ ನಿಮಗೆ ಏನು ಕ್ರೀಡಾಪಟುಗಳಿಗೆ ಗಾಯ ಆದರೆ ಅದರಲ್ಲಿ ಗಾಯಾಳುಗಳಿಗೆ ಆಯುಷ್ ಫಿಸಿಯೋಥೆರಪಿ ಅಥವಾ ಆಯುಷ್ ಚಿಕಿತ್ಸೆಯನ್ನು ನೋಡಲಿಕ್ಕೆ ಮಂಗಳೂರಿನಲ್ಲಿ ಆಸ್ಪತ್ರೆ ಇದು ಮೂರನ್ನು ನೀವು ಒಟ್ಟಾಗಿ ಗಮನಿಸಿದರೆ ಒಂದು ನಿಮ್ಮನ್ನು ಬೆಳಗಿಂದ ರಾತ್ರಿವರೆಗೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ ನಮಗೆ ಬರುವಂಥ ಕಾಯಿಲೆಗಳ ವಿಷಯದಲ್ಲಿ ಹೆದರಿಸುವಂಥ ಕೆಲಸ ಆಗ್ತಾ ಇದೆ ಎರಡನೇದಾಗಿ ಆಧುನಿಕ ವೈದ್ಯ ವಿಜ್ಞಾನವನ್ನು ಹಗಲು ರಾತ್ರಿ ಸರ್ಕಾರದ ನೇತೃತ್ವದಲ್ಲಿಯೇ ಹಳಿಯುವಂಥ ಕೀಳಂದಾಜು ಮಾಡುವಂಥ ಕೆಲಸ ಆಗ್ತಾ ಇದೆ ಮೂರನೇದಾಗಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದಂಥ ಜಗತ್ತಿನಲ್ಲಿ ಯಾರೂ ಕೂಡ ಯಾವ ರೋಗದ ಚಿಕಿತ್ಸೆಗೂ ಕೂಡ ಬಳಸದೇ ಇರುವಂಥ ಬದಲಿ ಪದ್ಧತಿಗಳನ್ನು ಇದೇ ಸರ್ಕಾರ ಮುಂದೆ ಒತ್ತುತ್ತಾ ಇದೆ ಅದಕ್ಕೆ ಬೇಕಾದ ನೆರವನ್ನು ಕೊಡ್ತಾ ಇದೆ ಈ ಮೂರು ವಿಷಯಗಳು ನಮಗೆ ಅರ್ಥ ಆದರೆ ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ಅಥವಾ ನಮ್ಮ ಆರೋಗ್ಯ ರಕ್ಷಣೆಯಲ್ಲಿ ವೈಜ್ಞಾನಿಕ ಮನೋಭಾವ ಯಾಕೆ ಇರಬೇಕು ಅಂತ ಹೇಳಿದ್ರೆ ನಮಗೆ ಅರ್ಥ ಆಗಬೇಕು ಆರೋಗ್ಯ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಆರೋಗ್ಯವೇ ಭಾಗ್ಯ ಅಂತ ನೀವೆಲ್ಲ ಮಕ್ಕಳಿಲ್ಲಿದ್ದೀರಿ ಎಲ್ಲ ಪ್ರಬಂಧ ಬರೀಲಿಕ್ಕೆ ಹೇಳ್ತಾರೆ ಹೆಲ್ತ್ ಈಸ್ ವೆಲ್ತ್ ಪ್ರಬಂಧ ಬರೀತೀರಿ ವಾಪಸ್ ಬರ್ತೀರಿ ಆರೋಗ್ಯವೋ ಭಾಗ್ಯ ಸರಿ ಆದರೆ ಇವತ್ತು ಆರೋಗ್ಯ ಅಂತ ಹೇಳುವುದರ ಬಗ್ಗೆ ಇವತ್ತು ಜಗತ್ತಿನಲ್ಲಿ ಆಗ್ತಾಯಿರೋ ಅತ್ಯದ್ಭುತ ಸಂಶೋಧನೆಗಳು ಆರೋಗ್ಯ ಅಂತ ಹೇಳೋದ್ರ ಬಗ್ಗೆ ಈ ವಿಜ್ಞಾನದ ಯಾವುದೇ ಶಾಖೆ ಇರಲಿ ಭೌತಶಾಸ್ತ್ರ ಇರಲಿ ರಸಾಯನಶಾಸ್ತ್ರ ಇರಲಿ ಗಣಿತಶಾಸ್ತ್ರ ಇರಲಿ ಗಣಕಶಾಸ್ತ್ರ ವಿಜ್ಞಾನ ಅಂದರೆ ಕಂಪ್ಯೂಟರ್ಸ್ ಇರಲಿ ಅಥವಾ ನಮ್ಮ ಡಿ ಆರ್ ಡಿ ಓದವರು ಅಂದರೆ ರಕ್ಷಣೆಯ ಸಂಶೋಧನಾ ಸಂಸ್ಥೆ ಡಿಫೆನ್ಸ್ ರಿಸರ್ಚ್ ಆರ್ಗನೈಸೇಷನ್ ಅಬ್ದುಲ್ ಕಲಾಂ ಅಲ್ಲಿದ್ದವರು ಅಲ್ಲಿ ಒಂದು ವಿಮಾನದ ಒಂದು ಅಲಾಯಿಯನ್ನು ತಯಾರು ಮಾಡಿದಾಗಲೂ ಕೂಡ ಅದರ ಒಂದು ಸ್ಯಾಂಪಲನ್ನು ಮಾದರಿಯನ್ನು ಅವರು ಮೊತ್ತ ಮೊದಲು ಕಳಿಸಿದ್ದು ತಿರುವನಂತಪುರದಲ್ಲಿರುವ ಚಿತ್ರ ತಿರುನಾಳ್ ಹೃದಯರೋಗ ಸಂಸ್ಥೆ ಇದು ಬಹಳ ಅತ್ಯಂತ ಕಡಿಮೆ ತೂಕದ ಒಂದು ಇದನ್ನು ನಾವು ತಯಾರು ಮಾಡಿದ್ದೇವೆ
ನಿಮಗೆ ಇದು ಹೃದಯದ ಕೃತಕ ಕವಾಟಗಳನ್ನು ತಯಾರು ಮಾಡಲಿಕ್ಕೆ ಪ್ರಯೋಜನಕ್ಕೆ ಬರ್ತದೆ ನೋಡಿ ಅಂತ ಅಲ್ಲಿಗೆ ಕೊಟ್ಟಿದ್ರು. ಅದರಿಂದ ಚಿತ್ರ ವಾಲ್ವ್ ಅಂತ ಹೇಳೋದನ್ನು ನಮ್ಮ ಅಲ್ಲಿನ ವಿಜ್ಞಾನಿಗಳು ಅಲ್ಲಿನ ವೈದ್ಯರು ತಯಾರು ಮಾಡಿ ಇವತ್ತು ಅದನ್ನು ಬಳಸಲಾಗ್ತದೆ. ಅಂದರೆ ಏನು ಹೇಳ್ತಾ ಇದ್ದೇನೆ ಅಂದರೆ ವಿಜ್ಞಾನದ ಯಾವುದೇ ಶಾಖೆ ಇರಲಿ ಅಲ್ಲಿ ಆಗುವಂಥ ಅತ್ಯಾಧುನಿಕವಾದಂಥ ಅತ್ಯುತ್ತಮವಾದಂಥ ಎಲ್ಲ ಬೆಳವಣಿಗೆಗಳ ಪ್ರಯೋಜನವನ್ನು ಆರೋಗ್ಯ ಕ್ಷೇತ್ರಕ್ಕೆ ಈ ಎಲ್ಲ ವಿಜ್ಞಾನಿಗಳು ಒದಗಿಸ್ತಾರೆ. ಯಾಕೆಂತಂದರೆ ನಾವು ಆರೋಗ್ಯವಂತರಾಗಿದ್ದರೆ ಮಾತ್ರ ವಿಜ್ಞಾನವನ್ನು ಮುಂದುವರಿಸ್ಬೋದು, ನಮ್ಮ ಕೆಲಸವನ್ನು ಮುಂದುವರಿಸ್ಬೋದು, ನಮ್ಮ ಆರ್ಥಿಕತೆಯನ್ನು ಮುಂದುವರಿಸ್ಬೋದು. ಅದರಿಂದ ಆರೋಗ್ಯ ಕ್ಷೇತ್ರಕ್ಕೆ ಬಹಳಷ್ಟು ಮಹತ್ವ ಇದೆ. ಜಗತ್ತಿನ ಎಲ್ಲ ಅಭಿವೃದ್ಧಿ ಹೊಂದಿದ ದೇಶಗಳು ಮತ್ತು ಮಾನವೀಯತೆಯನ್ನು ಹೊಂದಿರುವ ದೇಶಗಳು, ಜಗತ್ತಿನ ನಂಬರ್ ಒನ್ ದೇಶಗಳು ನಿಮಗೆ ಗೊತ್ತಿರುವ ಹಾಗೆ ಸ್ಕ್ಯಾಂಡಿನೇವಿಯಾದಲ್ಲಿ ಇರುವಂಥ ಆ ಪ್ರದೇಶದಲ್ಲಿರುವಂಥ ಫಿನ್ಲ್ಯಾಂಡ್, ಆಮೇಲೆ ನಾರ್ವೇ, ಸ್ವೀಡನ್, ಡೆನ್ಮಾರ್ಕ್, ಈ ದೇಶಗಳು, ಅಮೆರಿಕಾ ಕೂಡ ಅಲ್ಲ. ಸೊ ಅಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚು 12-16% ಅವರ ರಾಷ್ಟ್ರೀಯ ಉತ್ಪನ್ನದ ಹಣವನ್ನು ಆರೋಗ್ಯ ರಕ್ಷಣೆಗೆ ಅವರು ಮೀಸಲಾಗಿಟ್ಟಿದ್ದಾರೆ. ಅದಕ್ಕೆ ಅಲ್ಲಿ 1,000 ಮಕ್ಕಳು ಹುಟ್ಟಿದ ಮಕ್ಕಳಲ್ಲಿ 1 ವರ್ಷದಲ್ಲಿ 3% ಮಕ್ಕಳು ಮಾತ್ರ ಮೃತರಾಗ್ತಾರೆ. ಅಂದರೆ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂತ ನಾವು ಹೇಳ್ತೇವೆ, ಶಿಶು ಮರಣ ಪ್ರಮಾಣ, ಹುಟ್ಟಿದ 1 ವರ್ಷದಲ್ಲಿ ಎಷ್ಟು ಮಕ್ಕಳು ಸಾವನ್ನಪ್ಪುತ್ತಾರೆ ಅಂತ. 1,000 ಈ 3 ಯಾರು ಅಂದರೆ ಹುಟ್ಟುವಾಗಲೇ ಅನುವಂಶೀಯವಾದ ಕಾಯಿಲೆಗಳನ್ನು ಹೊಂದಿರುವವರು ಅಥವಾ ಅತ್ಯಂತ ಗಂಭೀರವಾದ ಏನು ಕಂಜನೈಟಲ್ ಡಿಫೆಕ್ಟ್ಸ್, ಹುಟ್ಟುವಾಗಲೇ ಅಂಥ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿರುವವರು, ಏನು ಮಾಡಿದರೂ ಅವ್ರನ್ನ ಬದುಕಲಿಸಲಿಕ್ಕೆ ಆಗದಂಥ ಗಂಭೀರ ಸಮಸ್ಯೆಗಳಿದೆ ಆ ಮಕ್ಕಳಷ್ಟೇ ಅಲ್ಲಿ ಮೃತರಾಗ್ತಾರೆ ಮತ್ತು ಎಲ್ಲ ಮಕ್ಕಳನ್ನು ಅಲ್ಲಿ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಶ ಸ್ವಾತಂತ್ರ್ಯ ಆದಾಗ ಇದೇ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ 200 ಇತ್ತು, ನೆಹರು ಕಾಲ ಮುಗಿದಾಗ 160 ಬಂದಿತ್ತು, ಈಗ 2014 39 ಈಗ 28 ಬಂದಿದೆ. ಕೇರಳದಲ್ಲಿ ಪ್ರಾಥಮಿಕ ಆರೋಗ್ಯ ವ್ಯವಸ್ಥೆಗೆ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಮಾಡಿರುವಂಥ, ಅದಕ್ಕೆ ಸಾಕಷ್ಟು ಹಣವನ್ನು ಒದಗಿಸ್ತಾ ಇರುವಂಥ ಕೇರಳ ರಾಜ್ಯ, ಇದರಲ್ಲೆಲ್ಲ ನಮ್ಮ ದೇಶದಲ್ಲಿ ನಂಬರ್ 1. ಕೇರಳದಲ್ಲಿ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಇರೋದು 6, ಅಂದರೆ 1,000 ಭಾರತದ್ದು 28, ಕರ್ನಾಟಕದ್ದು 20, ಕೇರಳದ್ದು 6, ಎರ್ನಾಕುಳಂ ಜಿಲ್ಲೆದು 3. ಅಂದರೆ ನಮ್ಮ ದೇಶದಲ್ಲಿ ಕೇರಳ ರಾಜ್ಯ ಈಗಾಗಲೇ ಒಟ್ಟಾರೆಯಾಗಿ ಅಮೆರಿಕದಲ್ಲಿರುವ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ನ ಹಂತಕ್ಕೆ ತಲುಪಿದೆ. ಎರ್ನಾಕುಳಂ ಜಿಲ್ಲೆ ನಾನು ಈಗಾಗಲೇ ಹೇಳಿದಂಥ ಡೆನ್ಮಾರ್ಕ್, ಸ್ವೀಡನ್, ನಾರ್ವೆ ಈ ದೇಶಗಳ ಆ ಮಟ್ಟಕ್ಕೆ ಇವತ್ತು ಅಂಥ ಅಭಿವೃದ್ಧಿಯನ್ನು ಆರೋಗ್ಯ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದ್ದಾರೆ. ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ 2017-18 ಇಲ್ಲಿ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ 11 ಇತ್ತು, ಆವಾಗ ಕೇರಳದಲ್ಲಿ 10 ಇತ್ತು. ಕೇರಳದಲ್ಲಿ ಈಗ 6 ಆಗಿರುವಾಗ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು 11 ಮತ್ತು 10 ಇದೆ. ದಕ್ಷಿಣ ಕನ್ನಡ 11, ಉಡುಪಿ 10. ಅಂದರೆ 2017-2023 ಈ 6 ವರ್ಷಗಳಲ್ಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಬುದ್ಧಿವಂತರ ಜಿಲ್ಲೆ, ನಾನು ಬುದ್ಧಿವಂತರ ಜಿಲ್ಲೆ ಅಂತ ಹೇಳೋದು. ಇಲ್ಲಿ ನಮಗೆ ಇನ್ಫೆಂಟ್ ಮಾರ್ಟಾಲಿಟಿ ರೇಟನ್ನು, ಶಿಶು ಮರಣ ಪ್ರಮಾಣವನ್ನು ಈ 6 ವರ್ಷಗಳಲ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕೇರಳದಲ್ಲಿ 11 ಇದ್ದದ್ದು 6 ಬಂದಿರುವಲ್ಲಿ ನಮ್ಮದು 11 ಇದ್ದದ್ದು 11 ಉಳಿದಿದೆ. ಅಂದರೆ ನಮ್ಮ ಜಿಲ್ಲೆಯ ಆದ್ಯತೆಗಳು ಇವತ್ತು ಆರೋಗ್ಯದ ಬದಲಾಗಿ ಜಗಳಾಡುವುದರಲ್ಲಿ, ಸಾಮಾಜಿಕ ಸಾಮರಸ್ಯವನ್ನು ಕೆಡಿಸುವುದರಲ್ಲಿ ನಾವು ಇವತ್ತು ಮುಳುಗಿರುವ ಕಾರಣಕ್ಕೆ ನಮಗೆ ಆರೋಗ್ಯ ಬೇಡ. ಸೊ ಇದೆಲ್ಲವನ್ನು ಕೂಡ ನಾವು ಗಮನಿಸಿದಾಗ ಆರೋಗ್ಯಕ್ಕೆ, ಆರೋಗ್ಯ ರಕ್ಷಣೆಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳೋದು ಅರ್ಥ ಆಗ್ತದೆ. ಇವತ್ತು ನಾನಾಗಲೇ ಹೇಳಿದೆ, ಜಗತ್ತಿನ ಯಾವ ಭಾಗದಲ್ಲಿಯೂ ಕೂಡ ಈ ಆಯುರ್ವೇದ ಆಗಲಿ, ಹೋಮಿಯೋಪತಿ ಆಗಲಿ, ಯೋಗ ಆಗಲಿ, ಸಿದ್ಧ ಆಗಲಿ, ಯುನಾನಿ ಆಗಲಿ, ಯಾವುದೇ ಚಿಕಿತ್ಸೆಗೆ ಇವು ಬಳಸಲ್ಪಡುವುದಿಲ್ಲ. ಇದನ್ನು ನಾವೆಲ್ಲ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇವತ್ತು ಆರೋಗ್ಯದ ಬಗ್ಗೆ ನಾವು ಕೆಲವರು ಮಾತಾಡಿದ ತಕ್ಷಣ ನೀವು ಈ ಥರ ಆಹಾರ ತಗೊಳ್ಳಿ, ಈ ಥರ ವ್ಯಾಯಾಮ ಮಾಡಿ, ನೀವು ಇಷ್ಟೇ ಪರೀಕ್ಷೆ ಮಾಡಿದರೆ ಸಾಕು ಅಂತ ನಾವು ಹೇಳಿದ ತಕ್ಷಣ, ಒಂದು ಕಡೆಯಿಂದ ನಮ್ಮ ಆಧುನಿಕ ವೈದ್ಯರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಗಳನ್ನು ಮಾಡಿರುವವರು ಅಥವಾ ಸಣ್ಣ ಆಸ್ಪತ್ರೆಗಳಲ್ಲಿ ಇರುವವರು ಅಥವಾ ಈ ಆಸ್ಪತ್ರೆಗಳಲ್ಲಿ ದುಡಿಯುವಂಥವರು, ಅವರು ನಮ್ಮ ಮೇಲೆ ದಾಳಿ, ನನ್ನ ಮೇಲೆ ಅಥವಾ ನನ್ನಂಥವರ ಮೇಲೆ ದಾಳಿ ಮಾಡ್ತಾರೆ. ನೀವು ಇದು ಈ ಥರ ಹೇಳೋದು ಸರಿಯಲ್ಲ, ಇದು ಪರೀಕ್ಷೆ ಆಗಲೇಬೇಕು, ಟ್ರೆಡ್ಮಿಲ್ ಇದು ಎಲ್ಲರಿಗೆ ಆಂಜಿಯೋಗ್ರಾಮ್ ಮಾಡಬೇಕು, ಎಲ್ಲರಿಗೆ ಸಿ ಟಿ ಸ್ಕ್ಯಾನ್ ಮಾಡಬೇಕು,
ಆಹಾರದ ಬದಲಾವಣೆಯಿಂದ ಕೆಲವು ರೋಗಗಳನ್ನೆಲ್ಲ ನಿಯಂತ್ರಿಸಲಿಕ್ಕೆ ಆಗ್ತದೆ ಅಂತ ನೀವು ಹೇಳೋದು ಸರಿ ಇಲ್ಲ, ಅಥವಾ ನೀವು ಹೇಳ್ತಾ ಇರೋ ಆಹಾರ ಪದ್ಧತಿಯೇ ಸರಿ ಇಲ್ಲ. ಇದು ಈ ಕಡೆಯಿಂದ ದಾಳಿ. ಇನ್ನು ಆಯುರ್ವೇದ ಯೋಗವೇ ಅತ್ಯುತ್ತಮ ಅಂತ ಹೇಳುವವರು, ನೀವು ಹೇಳ್ತಾ ಇರುವುದೆಲ್ಲ ಸುಳ್ಳು, ನಮ್ಮದು 3000 ವರ್ಷಗಳ ಹಿಂದೆ ಇದ್ದದ್ದೇ ಅತ್ಯುತ್ತಮ. ಸೊ ಎರಡೂ ಕಡೆಯಿಂದಲೂ ಕೂಡ ಈ ವೈಜ್ಞಾನಿಕವಾದಂಥ ವಸ್ತುನಿಷ್ಠವಾದ ಮಾಹಿತಿ ಏನಿದೆ ಇದನ್ನು ದಮನಿಸುವಂಥ ಕೆಲಸ ಎರಡು ಕಡೆಯಿಂದಲೂ ಆಗ್ತಾ ಇದೆ. ಮತ್ತು ಈ ಎರಡು ಕಡೆಗಳವರೆಗೂ ಕೂಡ ಇದನ್ನು ಹೇಳುವುದಕ್ಕೆ ಅದರ ಹಿಂದಿರುವ ಮುಖ್ಯ ಕಾರಣ ಅದರಲ್ಲಿ ಸಿಗುವಂಥ ಲಾಭದ ಲೆಕ್ಕಾಚಾರ ಮಾತ್ರ. ಸುಮಾರು 12 ವರ್ಷಗಳ ಹಿಂದೆ ನಮ್ಮ ವೈದ್ಯರೊಬ್ಬರು ವಾರ್ತಾಭಾರತಿಯಲ್ಲಿ ಒಂದು ಸಂಪಾದಕೀಯವನ್ನು ಬಂದು ಆ ಲೇಖನವನ್ನು ಬರೆದಿದ್ದು ವೈದ್ಯರ ದಿನಾಚರಣೆ. ಎಲ್ಲ ಆಧುನಿಕ ವೈದ್ಯರೆಲ್ಲ ಮೋಸ ಮಾಡ್ತಾರೆ, ಪರೀಕ್ಷೆ ಮಾಡಿ ಎಲ್ಲರನ್ನೂ ಇದು ಮಾಡ್ತಾರೆ, ಆದ್ದರಿಂದ ನೀವೆಲ್ಲರೂ ಆಯುರ್ವೇದಕ್ಕೆ ಹೋಗಬೇಕು ಅಂತ. ಅದಕ್ಕೆ ನಾನೊಂದು ಉತ್ತರ ಬರೆದೆ, ವಿದ್ಯುಚ್ಛಕ್ತಿಯಲ್ಲಿ ನಿಮಗೆ ಆಘಾತ ಆಗ್ತದೆ ಅಂದರೆ ಶಾಕ್ ಹೊಡಿತದೆ ಅಂತೇಳಿ ನೀವು ವಿದ್ಯುಚ್ಛಕ್ತಿ ಬಳಕೆಯೇ ಬೇಡ, ನಾನು ಇದು ಏನು ದೀಪದಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಆಘಾತ ಶಾಕ್ ಹೊಡಿದಾದರೆ ಅದು ಯಾಕೆ ಶಾಕ್ ಹೊಡಿತದೆ, ಅಲ್ಲಿ ಏನು ಪ್ರಾಬ್ಲಮ್ ಇದೆ, ಸ್ವಿಚ್ ಪ್ರಾಬ್ಲಮ್ಮಾ ಅಲ್ಲ ವೈರಿಂಗ್ ಪ್ರಾಬ್ಲಮ್ಮಾ ಏನಿದೆ ಅದನ್ನು ಸರಿ ಮಾಡಬೇಕಲ್ಲ. ಸೊ ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ಮೋಸ ಆಗ್ತದೆ ಅಂತ ಹೇಳಿದರೆ, ಅದು ವಾಣಿಜ್ಯೀಕರಣ ಆಗಿದೆ ಅಂತ ಹೇಳಿದರೆ, ಅಲ್ಲಿ ನಿಮಗೆ ಖರ್ಚು ಜಾಸ್ತಿ ಅಂತ ಹೇಳಿದರೆ, ಆಧುನಿಕ ವೈದ್ಯ ವಿಜ್ಞಾನವನ್ನು ಅಳಿದು ಬೈದು ಅದನ್ನು ದೂಷಿಸಿ ಆಯುರ್ವೇದ ಅಥವಾ ಹೋಮಿಯೋಪತಿಗೆ ಹೋಗುವುದು ಅದಕ್ಕೆ ಉತ್ತರ ಆಗುವುದಿಲ್ಲ. ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ಸರಿಪಡಿಸಲಿಕ್ಕೆ ನಾವೆಲ್ಲರೂ ಒಟ್ಟಾಗಿ ಹೋರಾಡಬೇಕು, ಅದನ್ನು ಗುರುತಿಸಬೇಕು, ಅದನ್ನು ಎದುರಿಸಲಿಕ್ಕೆ ಅದನ್ನು ಸರಿಪಡಿಸಲಿಕ್ಕೆ ನಾವು ನಮ್ಮ ಪ್ರಯತ್ನಗಳನ್ನು ಮಾಡಬೇಕು. ಅದು ಬಿಟ್ಟು ಈ ಕಡೆ ಹೋಗುವುದು ಅದಕ್ಕೆ ಉತ್ತರ. ಇನ್ನೊಂದು ಸಾಲನಲ್ಲಿ ಸೇರಿಸಿದ್ದೆ, ಅಟ್ಲೀಸ್ಟ್ ನಮ್ಮ ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ನಾನು 1 ರೂಪಾಯಿ ಮಾತ್ರೆಯನ್ನು ಬರೆದ್ರೆ ಒಂದು 10 ಪೈಸೆದಾದರೂ ಅದರಲ್ಲಿ ನಿಮಗೆ ಕೆಲಸ ಆಗ್ತದೆ. ಅದು ಜ್ವರಕ್ಕೆ ಇರೋ ಪ್ಯಾರಾಸಿಟಮಾಲ್ ಇರ್ಬೋದು ಅಥವಾ ಸೋಂಕು ರೋಗಕ್ಕೆ ಇರುವಂಥ ಆಂಟಿಬಯೋಟಿಕ್ ಇರ್ಬೋದು. ಇವತ್ತು ಬಹಳಷ್ಟು ಸೋಂಕು ರೋಗಗಳನ್ನು ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಪ್ರತಿಜೈವಿಕಗಳ ಕಾರಣದಿಂದ. ಸಿಫಿಲಿಸ್ ಅಂತ ಹೇಳುವಂಥ ಸೋಂಕು 45ನೇ ಇಸವಿಯವರೆಗೆ ಬಹಳ ಸಾಮಾನ್ಯ ಆಗಿದ್ದದ್ದು ಇವತ್ತು ಕಾಣಲಿಕ್ಕೂ ಇಲ್ಲ, ಯಾರಿಗೆ ಅದು ಬಾಧಿಸೋದು ಸರ್, ಅದು ನಿರ್ಮೂಲನೆ ಆಗಿದೆ. ಪ್ಲೇಗ್ ನಿರ್ಮೂಲನೆ ಆಗಿದೆ, ಕ್ಷಯರೋಗ ತುಂಬ ಕಡಿಮೆ ಆಗಿದೆ, ಮಲೇರಿಯಾ ಕಡಿಮೆ. ಸೊ ಎಷ್ಟೆಲ್ಲ ಸೋಂಕು ರೋಗಗಳನ್ನು ನಾವು ತಡೆದಿದ್ದೇವೆ. ಆಗಿರುವಾಗ ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ಸಮಸ್ಯೆ ಇಲ್ಲ, ಅದನ್ನು ಯಾವ ರೀತಿ ಸಂಶೋಧನೆಗಳನ್ನು ನಡೆಸಲಾಗ್ತದೆ, ಯಾವ ರೀತಿ ಅದನ್ನು ಜನರ ಮಧ್ಯದಲ್ಲಿ ತರಲಾಗ್ತದೆ ಅಂತ ಹೇಳುವುದರಲ್ಲಿ ಸಮಸ್ಯೆಗಳಿದೆ. ಅದನ್ನು ಸರಿಪಡಿಸುವಲ್ಲಿ ನಾವೆಲ್ಲರೂ ಕೂಡ ನಮ್ಮ ವೈಜ್ಞಾನಿಕ ಮನೋವೃತ್ತಿಯನ್ನು ಬಳಸಿಕೊಂಡು ಅದನ್ನು ಎದುರಿಸುವಂಥ ಸರಿಪಡಿಸುವಂಥ ಕೆಲಸ ನಾವು ಮಾಡೋದು. ಅದರ ಬದಲು ಯಾವುದೇ ಕೆಲಸ ಮಾಡದಂತ ಅಥವಾ ಕೆಲಸ ಮಾಡ್ತದೆ ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಎಲ್ಲಿಯೂ ಇಲ್ಲದಂಥ ಆಯುರ್ವೇದ ಹೋಮಿಯೋಪತಿ ಯೋಗ ಇತ್ಯಾದಿಗಳನ್ನು ಇದಕ್ಕೆ ಬದಲಿಯಾಗಿ ಸೂಚಿಸುವಂಥದ್ದು ನೀವು ಮಾಡಿಕೊಳ್ಳುವಂಥ ಎರಡು ಡಬ್ಬಲ್ ಅನ್ಯಾಯ. ಒಂದನೇದಾಗಿ ನೀವು ನಿಮ್ಮ ಆಧುನಿಕ ವೈದ್ಯ ಚಿಕಿತ್ಸೆ ನಿಮಗೇನು ಸಿಗಬೇಕಾಗಿದೆ ಅದನ್ನು ನಿಮಗೆ ನೀವು ನಿರಾಕರಿಸಿ ಕೊಡ್ತಾ ಇದ್ದೀರಿ. ಎರಡನೇದಾಗಿ ಯಾವ ಉಪಯೋಗಕ್ಕೆ ಇಲ್ಲದಂಥ ಅಪಾಯಕಾರಿಯಾಗಬಹುದಾದಂಥ ಬದಲಿ ಚಿಕಿತ್ಸೆಯ ಹಿಂದೆ ನೀವು ಹೋಗ್ತಾ ಇದ್ದೀರಿ. ಅದರಿಂದ ಇದು ಮೊದಲಾಗಿ ಎಲ್ಲರಿಗೆ ಅರ್ಥ ಆಗಿದೆ. ಇನ್ನೊಂದು ಇದರಲ್ಲಿ ಇವತ್ತು ಏನು ಕಾಣ್ತಾ ಇದೆ ಅಂತಂದರೆ, ಇವತ್ತು ಪ್ರತಿಯೊಬ್ಬರೂ ಕೂಡ ಡಾಕ್ಟರ್ ಆಗ್ತಾಯಿದ್ದೆ. ಒಬ್ಬರು, ನಾನು ಯಾರ ಹೆಸರು ಹೇಳೋದಿಲ್ಲ, ಒಬ್ಬರು ಪತ್ರಕರ್ತರು, ಅವರು ಇವತ್ತು ಏನು ಆಹಾರದ ಬಗ್ಗೆ ನ್ಯೂಟ್ರಿಷನಿಸ್ಟ್ ಆಗಿಬಿಟ್ಟಿದ್ದಾರೆ. ಅತ್ಯಂತ ದೊಡ್ಡ ಪತ್ರಿಕೆ ಒಂದರಲ್ಲಿ ಮೊದಲ ಪುಟದಲ್ಲಿ ಅವರು ನ್ಯೂಟ್ರಿಷನಿಸ್ಟ್ ಅಂತ ಹೇಳಿಕೊಂಡು ಅವರ ಮಾತುಗಳನ್ನು ಉಲ್ಲೇಖಿಸಿ ಅದರಲ್ಲಿ ಲೇಖನಗಳನ್ನು ಬರೆಯಲಾಗ್ತದೆ. ಅಂದರೆ ಇವತ್ತು ನ್ಯೂಟ್ರಿಷನಿಸ್ಟ್ ಆಗೋದಕ್ಕೆ, ವೈದ್ಯನಾಗೋದಕ್ಕೆ, ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಡುವುದಕ್ಕೆ ಯಾವ ಕಲಿಕೆಯೂ ಅಗತ್ಯ ಇಲ್ಲ. ರಾತ್ರಿ ಕಳೆದು ಬೆಳಗಾಗುವಾಗ ಯಾರು ಬೇಕಾದರೂ ನ್ಯೂಟ್ರಿಷನಿಸ್ಟ್ ಆಗ್ಬೋದು, ಯಾರು ಬೇಕಾದರೂ ವೈದ್ಯನಾಗ್ಬೋದು. ಅತ್ಯಂತ ಪ್ರತಿಷ್ಠಿತ ಪತ್ರಿಕೆ ಮುಖಪುಟದಲ್ಲಿ ಕೂಡ ನೀವೊಬ್ಬ ಎಕ್ಸ್ಪರ್ಟ್ ಆಗಿ ನಿಮ್ಮನ್ನು ಸಂದರ್ಶನ ಮಾಡಿ ಅಲ್ಲಿ ಹಾಕುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಹಾಗಾದರೆ ಜನರಿಗೆ ನಿಮಗೆಲ್ಲರಿಗೂ ಗೊಂದಲ ಆಗೋದು ಸಹಜ, ಯಾರನ್ನು ನಂಬಬೇಕು, ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಅದರಿಂದ ಆರೋಗ್ಯದಲ್ಲಿ ವೈಜ್ಞಾನಿಕ ಮನೋಭಾವ ಅಂದರೆ ವೃತ್ತಿ ಅಂದರೆ ಇದು ನನಗೆ ಅನಿಸೋದು ಬಹಳ ಕಷ್ಟಕರ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮನ್ನೆಲ್ಲರನ್ನು ಇವತ್ತು ಈ ಮಾಧ್ಯಮಗಳು, ಈ ಸರ್ಕಾರಗಳು, ನಮ್ಮ ವೈದ್ಯಕೀಯ ಸಂಘಟನೆಗಳು ಹೇಳಬೇಕಾದದ್ದನ್ನು ಹೇಳದೆ ಬಾಯಿ ಮುಚ್ಚಿ ಕುಳಿತಿರುವಂಥ ಅಥವಾ ತಮ್ಮ ಲೆಕ್ಕಾಚಾರದಲ್ಲೇ ಇರುವಂಥ ನಮ್ಮ ಆಧುನಿಕ ವೈದ್ಯರುಗಳು ತಮ್ಮ ಲಾಭವನ್ನು ನೋಡಿಕೊಂಡು ಆಧುನಿಕ ವೈದ್ಯ ವಿಜ್ಞಾನವನ್ನು ಅಳಿದುಕೊಂಡು
ಯಾವ ಉಪಯೋಗಕ್ಕೂ ಬಾರದ ಔಷಧಗಳನ್ನು ಬಹಳಷ್ಟು ಇವತ್ತು ಆಯುರ್ವೇದ ಏನು ಸುಮ್ಮನೆ ಸಿಗುವುದಿಲ್ಲ ಅಥವಾ ಹೋಮಿಯೋಪತಿಯಲ್ಲಿ ಯಾವುದೇ ಅಂಶ ಔಷಧದ ಅಂಶವಿಲ್ಲದ ಹೋಮಿಯೋಪತಿಗೆ ನಾನು ಹೇಳಿದೆ ಇದು 1 ರೂಪಾಯಿದ ಮದ್ದಿನಲ್ಲಿ 10 ಪೈಸೆ ಆದರೂ ನಿಮಗೆ ಪ್ರಯೋಜನ ಇದೆ ಅಂತ ಹೇಳಿದೆ ಆಯುರ್ವೇದದಲ್ಲಿ ಹೋಮಿಯೋಪತಿಯಲ್ಲಿ ನೀವು 10 ರೂಪಾಯಿ ಕೊಟ್ಟರೂ ಕೂಡ ಅಥವಾ 1 ರೂಪಾಯಿ ಕೊಟ್ಟರೆ ಅದರಲ್ಲಿ 1 ಪೈಸೆ ಪ್ರಯೋಜನವೂ ಇಲ್ಲ ಆದರೆ ಅವನು ಎಲ್ಲವನ್ನು ತಾನು ಗುಣಪಡಿಸ್ತೇನೆ ಅಂತ ಅವನು ಹೇಳ್ತಾನೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ತಾರೆ ಥೈರಾಯ್ಡ್ ಟೆಸ್ಟ್ ಮಾಡಿಸ್ತಾರೆ ಆಯುರ್ವೇದದಲ್ಲಿ ಆಗಲಿ ಹೋಮಿಯೋಪತಿಯಲ್ಲಿ ಆಗಲಿ ಕೊಲೆಸ್ಟ್ರಾಲ್ ಥೈರಾಯ್ಡ್ ಅಂತ ಹೇಳೋ ಪರಿಕಲ್ಪನೆಗಳೇ ಇಲ್ಲ ನಾನು ವಿಜಯ ಕರ್ನಾಟಕದಲ್ಲಿ ಇದನ್ನು ಆರೋಗ್ಯ ಆಚೆ ಬರಿತಾ ಇರುವಾಗ ತ್ರಿದೋಷಗಳ ಪತ್ತೆಗೆ ಸ್ಟೆತೋಸ್ಕೋಪ್ ಅಗತ್ಯ ಇಲ್ಲ ಅಂತ ಬರ್ತಿತ್ತು ಅದು ಓದಿದ ಬದಲಿ ಪದ್ಧತಿಯವರಿಗೆ ಬಹುಶಃ ಮೊದಲು ಅರ್ಥ ಆಗಲಿ ತಮ್ಮನ್ನು ಹೊಗಳಿ ಬರ್ತದೆ ಅಂತ ಅಂದ್ಕೊನೆ ಹೇಳಿದರು ಒಬ್ಬರು ಹಾಗೆ ಸರ್ ಅದು ನೀವು ಬರೆದದು ಭಾಳ ಚೆನ್ನಾಗಿತ್ತು ಸರ್ ಆದರೆ ಕೊನೆಯ ಪ್ಯಾರ ಓದುವಾಗ ಸ್ವಲ್ಪ ಆಘಾತ ಆಯಿತು ಏನು ಬರೆದಿದೆ ಅಂದರೆ ನೀವು ವಾತ ಪಿತ್ತ ಕಫ ನೋಡಿ ಪರೀಕ್ಷೆ ಮಾಡಿ ಟ್ರೀಟ್ಮೆಂಟ್ ಕೊಡುವವರು ನಿಮ್ಮಲ್ಲಿ ವೈರಲ್ ಇನ್ಫೆಕ್ಷನ್ನು ಬ್ಯಾಕ್ಟೀರಿಯಲ್ ಸೋಂಕು ಮಲೇರಿಯಾ ಕೊಲೆಸ್ಟ್ರಾಲು ಹಾರ್ಟ್ ಅಟ್ಯಾಕು ಬ್ಲಡ್ ಪ್ರೆಷರು ಇಂಥ ವಿಷಯಗಳೇ ಇಲ್ಲಲ್ಲ ಆಯುರ್ವೇದದ ನೀವು ಚರಕ ಸಂಹಿತೆಯನ್ನು ಓದಿದರೆ ಇವತ್ತು ಕೂಡ ಅದೇ ಚರಕ ಸಂಹಿತೆಯನ್ನು ಇಟ್ಟು ಪಾಠ ಮಾಡ್ತಾರೆ ಅದರಲ್ಲಿ ಹೃದಯ ಅಂತಂದರೆ 10 ಏನು ನರಗಳು ಸೇರುವಂಥ ಒಂದು ಅಂಗ ಅದು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವ ಅಂಗ ತರ್ಕ ಸಂಹಿತೆಯ ಪ್ರಕಾರ ಅದು ಹೃದಯದ ರಕ್ತ ಚಲನೆಯನ್ನು ನಿಯಂತ್ರಿಸುವ ಪಂಪ್ ಅಲ್ಲ ಅದು ಯಾಕಂದರೆ 3000 ವರ್ಷದಿಂದ ಚರಕ ಸಂಹಿತೆ ಬರೆದಾಗ ಹೃದಯ ಅಂತ ಇದೆ ಹೇಳೋದನ್ನು ಅವರು ಶವಗಳನ್ನು ಕೊಳೆಸಿ ಪರೀಕ್ಷೆ ಮಾಡ್ತಿದ್ರು ಅವಾಗ ಅವರು ವಿಜ್ಞಾನಿಗಳು ಆ ಕಾಲದ ಆಮೇಲೆ ಆ ವಿಜ್ಞಾನವನ್ನು ನಾವೇ ಇಲ್ಲಿ ಕೊಂದೆವು ಯಾಕಂತಂದರೆ ಈಗ ಹೇಗೆ ನರೇಂದ್ರ ದಾಭೋಲ್ಕರವರನ್ನು ಕೊಲ್ಲಲಾಯಿತು ಆಯುರ್ವೇದವನ್ನು ಕೂಡ 3000 ವರ್ಷಗಳ ಹಿಂದೆ ಇದೇ ನೆಲದಲ್ಲಿ 2000 ವರ್ಷಗಳ ಹಿಂದೆ ಕೊಲ್ಲಲಾಯಿತು ಯಾಕೆಂದರೆ ವೈದ್ಯ ವಿಜ್ಞಾನ ಅಂತ ಹೇಳುವಂಥದ್ದು ಅಸ್ಪೃಶ್ಯರು ಅಂತ ಏನು ಪರಿಗಣಿಸಲ್ಪಟ್ಟಿದ್ರು ಮ್ಲೇಚ್ಛರು ಅಂತ ಏನು ಪರಿಗಣಿಸಲ್ಪಟ್ಟಿದ್ರು ಅವರು ಎಲ್ಲರೂ ಒಂದೇ ಎಲ್ಲರ ದೇಹದಲ್ಲಿ ಇರೋದು ರಕ್ತ ಮಾಂಸ ಮೂಳೆ ಮಜ್ಜೆ ಎಲ್ಲರೂ ಇದರಿಂದ ಮಾಡಲ್ಪಟ್ಟವರು ಅಂತ ಹೇಳುವಾಗ ಅದು ಈ ವೈದಿಕ ವ್ಯವಸ್ಥೆಗೆ ಸವಾಲಾಗಿ ಕಂಡ ಕಾರಣಕ್ಕೆ ಮೊದಲು ಈ ವೈದ್ಯರನ್ನು ನಾವು ಅವರಿಗೆ ಕೆಲಸ ಮಾಡದಾಗೆ ಮಾಡಬೇಕು ಸೊ ಅವರನ್ನೇ ಅಸ್ಪೃಶ್ಯರನ್ನಾಗಿ ಮಾಡಲಾಯಿತು ಆಮೇಲೆ ಅವರಿಗೆ ಮದುವೆ ಇಲ್ಲದ ಹಾಗೆ ಮಾಡಲಾಯಿತು ಆಮೇಲೆ ಅವರ ಮೃತಪಟ್ಟ ಮನೆಯವರಿಗೆ ಅಂತ್ಯಕ್ರಿಯೆಗಳನ್ನು ಮಾಡದಾಗೆ ತಡೆಯಲಾಯಿತು ಹೀಗೆಲ್ಲ ಮಾಡಿ ಆಯುರ್ವೇದವನ್ನು ಕೊನೆಗಾಣಿಸಲಾಯಿತು ಇವತ್ತು ಯಾರು ಆಯುರ್ವೇದವನ್ನು ಕೊನೆಗಾಣಿಸಿದ್ರು ಯಾವ ಸಮಾಜದ ವರ್ಗದವರು ಅದನ್ನು ಕೊನೆಗಾಣಿಸಿದರು ಮೇಲ್ವರ್ಗಗಳವರು ಇವತ್ತು ನೀವು ಆಯುರ್ವೇದ ವೈದ್ಯರುಗಳನ್ನು ನೋಡಿದರೆ 100ರಲ್ಲಿ 90 ಜನ ಅದೇ ವರ್ಗಕ್ಕೆ ಸೇರಿದವರು ಆಯುರ್ವೇದ ಅತ್ಯುತ್ತಮ ಅಂತ ಹೇಳುವವರೆಲ್ಲರೂ ಅವರೇ ಆಯುರ್ವೇದವನ್ನು ನಿರ್ನಾಮ ಮಾಡಿದರು ಅವರೇ ಇವತ್ತು ಆಯುರ್ವೇದವನ್ನು ಒತ್ತುಕೊಂಡು ತಿರುಗಾಡೋರು ಸೊ 3000 ವರ್ಷಗಳ ಹಿಂದೆ ಹೃದಯ ಅಂತ ಹೇಳುವಂಥದ್ದು ರಕ್ತ ಪರಿಚಲನೆಯ ಅಂಗ ಅಂತ ಹೇಳುವಂಥದ್ದು ತಿಳಿದಿರಲಿಲ್ಲ ಅದು ತಿಳಿಬೇಕಾದರೆ 1617ನೇ ಶತಮಾನದವರೆಗೆ ನಾವು ಕಾಯಬೇಕಾಯಿತು ಇದನ್ನೆಲ್ಲ ನೀವು ನಿಮ್ಮ ಪುಸ್ತಕಗಳಲ್ಲಿ ಓದಿದ್ದೀರಿ ರಕ್ತ ಪರಿಚಲನೆಯನ್ನು ಹೇಗೆ ವಿವರಿಸಿದ್ರು ಅಂತ ಸೊ ಹಾಗಿರುವಾಗ 3000 ವರ್ಷಗಳ ಹಿಂದೆ ಇದ್ದ ಚರಕ ಸಂಹಿತೆಯಲ್ಲಿರುವ ಹೃದಯವೇ ಸರಿ ಅಂತ ಓದಿಕೊಳ್ಳುವವರು ಈಗ ನಾವು ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ಹೇಳುವಂಥ ಹೃದಯದ ರಕ್ತನಾಳಗಳಲ್ಲಿ ಅಥೆರೋಸ್ಕ್ಲೆರೋಸಿಸ್ ಆಗುವಂಥದ್ದು ಅದು ಮುಚ್ಚಿ ಹೋಗಿ ಹೃದಯಾಘಾತ ಆಗುವಂಥದ್ದು ಇದರ ಬಗ್ಗೆ ಅವರು ಹೇಗೆ ಮಾತಾಡಲಿಕ್ಕೆ ಸಾಧ್ಯ ಅದನ್ನು ಮಾತಾಡ್ತಾರೆ ಕೊಲೆಸ್ಟ್ರಾಲಿಗೂ ಚಿಕಿತ್ಸೆ ಇದೆ ಅಂತ ಹೇಳ್ತಾರೆ ಹಾರ್ಟ್ ಅಟ್ಯಾಕನ್ನು ನಾವು ತಡಿತೇವೆ ಇವರಿಗೆ ಆಗುವುದಿಲ್ಲ ಅಂತಲೂ ಹೇಳ್ತಾರೆ ಅವರು ಹಾಗೆ ಹೇಳುವಾಗ ಅವರು ಸತ್ಯ ಹೇಳ್ತಾ ಇದ್ದಾರೆ ಅಂತ ಕೇಳುವ ವಿವೇಚನೆ ನಮಗೆ ನಿಮಗೆ ಎಲ್ಲರಿಗೂ ಇರಬೇಕು ಆದ್ದರಿಂದ ಮೊದಲಾಗಿ ಏನು ಹೇಳ್ತಾ ಇದ್ದೇನೆ ಅಂತಂದರೆ ನಮ್ಮ ಆರೋಗ್ಯ ನಮ್ಮ ಭಾಗ್ಯ ಅಂತ ಹೇಳಿದ ಮೇಲೆ ನಾವು ಯಾವ ಪದ್ಧತಿಯ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಯಾವ ರೀತಿಯಲ್ಲಿ ನಮ್ಮ ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಹೇಳೋದನ್ನು ನಾವು ಮೊದಲು ನಿರ್ಧರಿಸಬೇಕು ನನ್ನ ಮಟ್ಟಿಗೆ ಇದಕ್ಕೆ ಇರೋದು ಉತ್ತರ ಒಂದೇ ಒಂದು ಜಗತ್ತಿನ ಎಲ್ಲ ಕಡೆ ಇವತ್ತು ಅನುಸರಿಸ್ತಾ ಇರುವಂಥ ಆಧುನಿಕ ವೈದ್ಯ ವಿಜ್ಞಾನ ಮಾತ್ರ ಇವತ್ತು ರೋಗವನ್ನು ಗುರುತಿಸುವುದಕ್ಕೆ ಮತ್ತು ಚಿಕಿತ್ಸೆ ನೀಡಲಿಕ್ಕೆ ವೈಜ್ಞಾನಿಕವಾದ ಒಂದು ದಾರಿಯನ್ನು ತೋರಿಸಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಯಾವ ಈ ವಿಷಯದಲ್ಲಿ ದಯವಿಟ್ಟು ಯಾರೂ ಕೂಡ ಯಾವ ಗೊಂದಲಕ್ಕೂ ಕೂಡ ಒಳಗಾಗಬಾರದು ಇದು ನಂಬರ್ 1 ಇವತ್ತು ಆಧುನಿಕ ರೋಗಗಳಲ್ಲಿ ಮುಖ್ಯವಾಗಿ 2 ನಾನು ಹೆಚ್ಚು ಇದನ್ನೆಲ್ಲ ವಿವರಿಸುವುದಿಲ್ಲ 1 ಸೋಂಕು ರೋಗಗಳು ಈ ಎಲ್ಲ ಸೋಂಕು ರೋಗಗಳು ನಾವು ಕಾಡಿನಿಂದ ನಾವು ಜೀವ ವಿಕಾಸ ಆಗಿ
ಮನುಷ್ಯರಾದಾಗಿನಿಂದ ಇವುಗಳಲ್ಲಿ ಹೆಚ್ಚಿನವು ನಮ್ಮ ಜೊತೆಗೇನೇ ಇದೆ. ಉದಾಹರಣೆಗೆ ಮಲೇರಿಯಾ ಇತ್ಯಾದಿ ಇತ್ಯಾದಿ ಇವೆಲ್ಲವೂ ಕೂಡ ಪ್ರಾಣಿಗಳು ಪಕ್ಷಿಗಳು ಮತ್ತು ಮನುಷ್ಯರ ಸಂವಹನದಲ್ಲಿ ನಮ್ಮ ಒಳಗೆ ಒಕ್ಕಿದಂಥವು ಮತ್ತು ನಮ್ಮ ಒಳಗೆ ಸೇರಿಕೊಂಡು ಬದಲಾದಂಥವು. ಇವತ್ತಿಗೂ ಕೂಡ ಈ ಪ್ರಕ್ರಿಯೆ ಮುಂದುವರೆದಿದೆ. 2019 ಕೊರೋನಾ ಬಂದಾಗ ನೀವೆಲ್ಲ ಓದಿದ್ದೀರಿ, ಅದು ವುಹಾನ್ನಲ್ಲಿ ಬಾವಲಿಗಳ ಮೂಲಕ ಗುಹೆಗೆ ಹೋದ ಮನುಷ್ಯರ ಒಳಗೆ ಒಕ್ಕಿ ಅವರಿಂದ ಇತರ ಮನುಷ್ಯರಿಗೆ ಹರಡಿತು, ಮತ್ತು ಈಗ ಮನುಷ್ಯರಲ್ಲಿ ಹರಡ್ತಾ ಇದ್ದಾಗ ಅದು ಬದಲಾವಣೆ ಆಗ್ತಾ ಇದೆ. ಇದನ್ನು ಪ್ರತಿನಿತ್ಯ ಓದ್ತಾ ಇದ್ದೀರಿ. ಸೊ ಅದೇ ರೀತಿ ಫ್ಲೂ ವೈರಸ್ ಇರ್ಬೋದು, ಇವೆಲ್ಲವೂ ಕೂಡ ಈಗಲೂ ಕೂಡ ಈ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯರಿಗೆ ಸೋಂಕು ಹರಡುವಂಥ ಮತ್ತು ಮನುಷ್ಯರೊಳಗೆ ಅದು ಬದಲಾಗಿ ಇನ್ನಷ್ಟು ಹರಡುವಂಥ ಪ್ರಕ್ರಿಯೆ ಇದು ಆ ಕಾಲದಿಂದ ಈಗಿನವರೆಗೆ ನಡೀತಾ ಇದೆ, ಇನ್ನು ಮುಂದೆಯೂ ನಡೀತಾ ಇದೆ. ಸೋಂಕು ರೋಗಗಳಲ್ಲಿ ವೈರಸ್ ರೋಗಗಳು ತನ್ನಿಂತಾನೇ ಗುಣ ಆಗ್ತವೆ ಹೆಚ್ಚಿನವು, ಅದಕ್ಕೆ ಯಾವುದೇ ಚಿಕಿತ್ಸೆ ಅಗತ್ಯ ಇಲ್ಲ. ಆದರೆ ನಮ್ಮ ದೇಹವನ್ನು ನಾವು ಆರೋಗ್ಯಕರವಾಗಿ ಇಟ್ಟುಕೊಂಡ್ರೆ ಹೆಚ್ಚಿನ ಸೋಂಕು ರೋಗಗಳನ್ನು ನಾವು ಯಾವುದೇ ಔಷಧಗಳಿಲ್ಲದೆ ಕೊರೋನಾ ಕೂಡ ಸೇರಿ ನಾವು ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಇದೆ. ನಮ್ಮ ರೋಗ ರಕ್ಷಣಾ ವ್ಯವಸ್ಥೆ ಅದನ್ನು ನಿವಾರಣೆ ಮಾಡುತ್ತೆ. ಕೆಲವು ಸೋಂಕು ರೋಗಗಳು ಗಂಭೀರ ಆದರೆ ಅದಕ್ಕೆ ಆಧುನಿಕ ವೈದ್ಯಕೀಯ ಚಿಕಿತ್ಸೆ ಬೇಕಾಗ್ತದೆ. ಈಗ ಮಲೇರಿಯಾ ಇರ್ಬೋದು, ಕ್ಷಯರೋಗ ಇರ್ಬೋದು, ಇವಕ್ಕೆಲ್ಲ ಆಧುನಿಕ ವೈದ್ಯಕೀಯ ಚಿಕಿತ್ಸೆ ಬೇಕೇ ಬೇಕಾಗ್ತದೆ. ಮತ್ತು ಬ್ಯಾಕ್ಟೀರಿಯಾದ ಸೋಂಕು ದೃಢಪಟ್ಟರೆ, ಈಗ ಗಂಟಲಿನ ಸೋಂಕು ಇರ್ಬೋದು, ಗಂಟಲಿನ ಸೋಂಕುಗಳಲ್ಲಿ 97% ವೈರಸ್ ಸೋಂಕುಗಳು, ಅದಕ್ಕೆ ಪ್ರತಿಜೈವಿಕ ಆಂಟಿಬಯೋಟಿಕ್ ಬೇಕಾಗೋದಿಲ್ಲ. ಆದರೆ ಇವತ್ತು ಎಲ್ಲರಿಗೂ ಕೂಡ ಆಂಟಿಬಯೋಟಿಕ್ಗಳನ್ನು ಬರಿತಾ ಇದ್ದೇವೆ. ಇದನ್ನು ಬರೆದ ಕಾರಣಕ್ಕೆ ಆಂಟಿಬಯೋಟಿಕ್ಗಳು, ಈ ಪ್ರತಿಜೈವಿಕಗಳು ಕೂಡ ಇವತ್ತು ನಿರರ್ಥಕವಾಗುವಂಥ, ಅವುಗಳು ಕೆಲಸ ಮಾಡದಂಥ ಪರಿಸ್ಥಿತಿಯನ್ನು ನಾವಿಲ್ಲಿ ತಂದಿಟ್ಟುಕೊಂಡಿದ್ದೀವಿ. ಆದ್ದರಿಂದ ನೀವು ಕೂಡ ಕೇಳ್ಬೋದು ಡಾಕ್ಟ್ರಲ್ಲಿ, ಡಾಕ್ಟ್ರೆ ಇದು ವೈರಸ್ ಇರ್ಬೋದಲ್ಲ, ಇದಕ್ಕೆ ಆಂಟಿಬಯೋಟಿಕ್ ಬೇಕಾ? ಈ ಪ್ರಶ್ನೆಯನ್ನು ನೀವು ಕೇಳಬೇಕು. ಈಗ ಮೂತ್ರದ ಸೋಂಕಿದ್ದರೆ ಅದಕ್ಕೆ ಆಂಟಿಬಯೋಟಿಕ್ ಬೇಕೇ ಬೇಕಾಗ್ತದೆ. ನ್ಯುಮೋನಿಯಾ ಇದ್ದರೆ, ಬ್ಯಾಕ್ಟೀರಿಯಾ ನ್ಯುಮೋನಿಯಾ ಆದರೆ ಅದಕ್ಕೆ ಆಂಟಿಬಯೋಟಿಕ್ ಬೇಕೇ ಬೇಕಾಗ್ತದೆ. ಕಾಲಿನಲ್ಲಿ ಸೋಂಕು ಆದರೆ, ಕೀವು ಆದರೆ ಅದಕ್ಕೆ ಆಂಟಿಬಯೋಟಿಕ್ ಬೇಕಾಗ್ತದೆ. ಅಂದರೆ ಯಾವುದು ಖಂಡಿತಕ್ಕೂ ಏನು ಬ್ಯಾಕ್ಟೀರಿಯಾದಿಂದ ಉಂಟಾದ ಸೋಂಕು ರೋಗ, ಅದಕ್ಕೆ ನೀವು ಆಂಟಿಬಯೋಟಿಕ್ಗಳನ್ನು, ಆಂಟಿಬ್ಯಾಕ್ಟೀರಿಯಲ್ ಔಷಧಗಳನ್ನು ಕೊಡಬೇಕಾಗ್ತದೆ. ಗಂಟಲಿನ ಸೋಂಕು, ಮೂಗಿನ ಸೋಂಕು, ಏನು ಸಾಮಾನ್ಯ ನೆಗಡಿ ಅಂತ ನಾವೇನು ಹೇಳ್ತೇವೆ, ಅಥವಾ ಫ್ಲೂ ಇರ್ಬೋದು, ಅಥವಾ ಡೆಂಗಿ ಇರ್ಬೋದು, ಅಥವಾ ಕೊರೋನಾ ಇರ್ಬೋದು, ಇವೆಲ್ಲವೂ ವೈರಸ್ನಿಂದ ಬರುವಂಥ ಕಾಯಿಲೆಗಳು. ಇವತ್ತು ಯಾವುದಕ್ಕೂ ಕೂಡ ಆಂಟಿಬಯೋಟಿಕ್ಗಳು ಕೆಲಸನೂ ಮಾಡೋದಿಲ್ಲ, ಆಂಟಿಬಯೋಟಿಕ್ಗಳು ಅಗತ್ಯವೂ ಇಲ್ಲ. ಆದ್ದರಿಂದ ಇದನ್ನು ನೀವು ಕೇಳ್ಬೋದು ವೈದ್ಯರಲ್ಲಿ, ಡಾಕ್ಟರ್ ಇದು ವೈರಲ್ ಆದರೆ ಆಂಟಿಬಯೋಟಿಕ್ ಬೇಕಾ? ಇದು ವೈಜ್ಞಾನಿಕ ಮನೋಭಾವ ಪ್ರಶ್ನಿಸುವಂಥದ್ದು. ಡಾಕ್ಟ್ರ್ ಕೊಟ್ಟರು ಅಂತ ಹೇಳಿದ ಕೂಡಲೇ ನೀವು ತಗೊಳ್ಬೇಕಾಗಿಲ್ಲ. ಆದರೆ ಮೂತ್ರದ ಸೋಂಕು ನಾನು ಹೇಳಿದ ಹಾಗೆ ಅವು ಇದ್ದರೆ ನೀವು ತಗೊಳ್ಬೇಕು, ಆಗಲೂ ಪ್ರಶ್ನೆ ಕೇಳ್ಬೋದು, ಆದರೆ ಅಲ್ಲಿ ತಗೊಳ್ಬೇಕಾಗಿ. ಸೊ ಇದು ಸೋಂಕು ರೋಗಗಳ ಬಗ್ಗೆ. ಇವತ್ತು ಬಹುತೇಕ ಸೋಂಕು ರೋಗಗಳನ್ನು ನಾವು ಭಾಳ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದೆ. ಕ್ಷಯರೋಗ ಇರ್ಬೋದು, ಒಂದು ಕಾಲಕ್ಕೆ ಕ್ಷಯರೋಗದಿಂದ ನಮ್ಮ ಊರಿನ ಕವಿ ಮುದ್ದಣ್ಣ ಕೂಡ ಕ್ಷಯರೋಗದಿಂದ ಮೃತಪಟ್ಟರು ಭಾಳ ಸಣ್ಣ ವಯಸ್ಸಿನಲ್ಲಿ. ಇವತ್ತು ಕ್ಷಯರೋಗನ ಆದರೂ ಕೂಡ ವರ್ಷಕ್ಕೆ 4 ಲಕ್ಷ 5 ಲಕ್ಷ ಜನ ನಮ್ಮ ದೇಶದಲ್ಲಿ ಕ್ಷಯರೋಗದಿಂದ ಮೃತರಾಗ್ತಾ ಇದ್ದಾರೆ. ತಡವಾದ ಏನು ಡಯಾಗ್ನೋಸಿಸ್, ಅದು ರೋಗ ಪತ್ತೆ ಮಾಡೋದ್ರಲ್ಲಿ ತಡ ಆಗುವಂಥದ್ದು, ಅಥವಾ ಸರಿಯಾಗಿ ಚಿಕಿತ್ಸೆ ತಗೊಳ್ಳೋದೇ ಇರುವಂಥದ್ದು. ಸೊ ಅದಕ್ಕೂ ಕೂಡ ಇದೇ ಕಾರಣಗಳಿರ್ತದೆ. 2 ತಿಂಗಳು ತಗೊಂಡಾಗ ಕಡಿಮೆ ಆಗ್ತದೆ, ಆಮೇಲೆ ಯಾರೊಬ್ಬ ಒಂದು ಹಿಂದಕ್ಕೆ ಪೂರ ಆಯುರ್ವೇದ ಮಲ್ಪು ಯಾ ಇಂದು ಪೂರ ಇಂದು ಆಪಿಜಿ ಬೋಲ್ ಆಯುರ್ವೇದ ಮಲ್ಪು. ಸೊ ಇದನ್ನು ನಿಲ್ಲಿಸಿ ಅದನ್ನು ಪ್ರಯತ್ನಿಸುವಂಥದ್ದು. ಸೊ ಇದರಿಂದಾಗಿ ಕ್ಷಯರೋಗ ಮತ್ತೆ ಉಲ್ಬಣಿಸಿ ಮೃತರಾಗುವಂಥದ್ದು. 5 ಲಕ್ಷ ಜನ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಕ್ಷಯರೋಗದಿಂದ ಮೃತರಾಗ್ತಾ ಇದ್ದಾರೆ. ಆದರೆ ಸಾಕಷ್ಟು ಮಟ್ಟಿಗೆ ಕ್ಷಯರೋಗ ನಿಯಂತ್ರಿಸಲು ಸಾಧ್ಯ ಆಗಿದೆ. ಮಲೇರಿಯಾ ಕೂಡ ಭಾಳ ಯಶಸ್ವಿಯಾಗಿ ಮಂಗಳೂರು ಸೇರಿ ಎಲ್ಲ ಕಡೆ ನಾವು ಮಲೇರಿಯಾವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗಿದೆ. ಅದನ್ನು ಸೋಂಕು ರೋಗಗಳ ವಿಚಾರದಲ್ಲಿ ನಾವು ಮೊದಲಾಗಿ ನಮ್ಮ ದೇಹವನ್ನು ಆರೋಗ್ಯಕರವಾಗಿ ಇಡಬೇಕು. ಈ ಸೋಂಕು ರೋಗಗಳು ಹರಡಲಿಕ್ಕೆ ಏನು ಕಾರಣ ಇದೆ? ಈಗ ಮಲೇರಿಯಾ, ಡೆಂಗಿ ಇತ್ಯಾದಿಗಳೆಲ್ಲ ಸೊಳ್ಳೆಗಳಿಂದ ಹರಡುವಂಥದ್ದು. ಆನೆಕಾಲು ಸೇರಿಸ್ಬೋದು, ಅದು ಕೂಡ ಒಂದು ಕಾಲಕ್ಕೆ ಭಾಳ ಸಾಮಾನ್ಯ ಆಗಿತ್ತು. ಆದರೆ ನಾವು ಇಲ್ಲಿ ಈಗ ಒಳಚರಂಡಿ ಮಾಡಿದ ಮೇಲೆ ಏನು ನೀರು ನಿಲ್ಲುವಂಥ ಏನು ಅದು ಕೆಟ್ಟ ನೀರಿನಲ್ಲಿ ಅಥವಾ ಕಲುಷಿತ ನೀರಿನಲ್ಲಿ ಅದು ಬೆಳೆಯುವಂಥದ್ದು ಕ್ಯೂಲೆಕ್ಸ್. ಸೊ ಒಳಚರಂಡಿ ಯೋಜನೆ ಆದಮೇಲೆ ಮಂಗಳೂರು ನಗರದಲ್ಲಿ ಒಂದು ಕಾಲಕ್ಕೆ ಭಾಳ ಸಾಮಾನ್ಯ ಆಗಿದ್ದ ಫೈಲೇರೆ ಇವತ್ತು ಕಾಣಲಿಕ್ಕೆ ಸಿಗುವುದಿಲ್ಲ. ಸೊ ಯಾವುದೇ ಸೋಂಕು ಇರಲಿ ಅದನ್ನು ತಡೆಯುವಂಥ, ಸರಿಯಾಗಿ ಚಿಕಿತ್ಸೆ ತಗೊಳ್ಳುವಂಥ ವ್ಯವಸ್ಥೆಯನ್ನು ಇದನ್ನು ನಾವು ಮಾಡಿಕೊಂಡ್ರೆ ಸೋಂಕು ರೋಗಗಳನ್ನು ನಾವು ನಿಭಾಯಿಸ್ಬೋದು. ಇವತ್ತು ಸೋಂಕು ರೋಗಗಳಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡ್ತಾ ಇರುವಂಥದ್ದು ನಾವು ಹೇಳ್ತಾ ಇರುವಂಥ ಆಧುನಿಕ ರೋಗಗಳು, ಬೊಜ್ಜು ಇರ್ಬೋದು, ಹೃದಯಾಘಾತ ಅಥವಾ ಹೃದ್ರೋಗ, ಮೆದುಳಿನ ಆಘಾತ ಅಥವಾ ಏನು ಸ್ಟ್ರೋಕ್ ಅಂತ ನಾವನ್ನು ಹೇಳ್ತೇವೆ, ಪಾರ್ಶ್ವವಾಯು ಆಗ್ತದೆ. ಅದು ಬೇರೆ ಬೇರೆ ಗ್ರೇಡ್ಗಳಲ್ಲಿರ್ಬೋದು, ಕೆಲವರಿಗೆ ಅತ್ಯಂತ ಗಂಭೀರ ಇರ್ಬೋದು, ಕೆಲವರಿಗೆ ಅದರಿಂದ ಪ್ರಜ್ಞೆ ತಪ್ಪಬೋದು, ಕೆಲವರಿಗೆ ಸಣ್ಣ ಮಟ್ಟಿನಲ್ಲಿರ್ಬೋದು. ಅಂತೂ ಇವೆಲ್ಲವೂ ರಕ್ತನಾಳಗಳ ಕಾಯಿಲೆಗಳು.
ಆಮೇಲೆ ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು, ಯಕೃತ್ತಿನಲ್ಲಿ ಅಂದರೆ ಲಿವರ್ನಲ್ಲಿ ಮೇದಸ್ಸು ತುಂಬಿ ಫ್ಯಾಟಿ ಲಿವರ್ ಅಂತ ನಾವೇನು ಹೇಳ್ತೇವೆ. ಮೊದಲು ಅದು ಕೇವಲ ಶರಾಬು ಕುಡಿಯೋರಲ್ಲಿ ಮಾತ್ರ ಕಂಡು ಬರ್ತಾ ಇತ್ತು ಅಂತ ಹೇಳಲಾಗ್ತಾ ಇತ್ತು ನಾನು ಎಂ ಬಿ ಬಿ ಎಸ್ ಮಾಡುವಾಗ. ಈಗ ಮೊನ್ನೆ ತಾನೇ ನೀವು ಪತ್ರಿಕೆಯಲ್ಲಿ ಓದಿರ್ಬೋದು 38% ವಯಸ್ಕರು 35% ಮಕ್ಕಳಲ್ಲಿ ಫ್ಯಾಟಿ ಲಿವರ್ ಇದೆ. ಅಂದರೆ 40 ವರ್ಷಗಳ ಹಿಂದೆ ಕೇವಲ ಶರಾಬು ಮದ್ಯಪಾನ ಮಾಡುವವರಲ್ಲಿ ಅಷ್ಟೇ ಕಂಡು ಬರ್ತಾ ಇದ್ದಂಥ ಒಂದು ಕಾಯಿಲೆ ಇವತ್ತು 35% ಮಕ್ಕಳಲ್ಲಿ ಕೂಡ ಕಂಡು ಬರ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಏನು? ಅದೇ ರೀತಿ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್, ನಮ್ಮ ದೇಶ ಸ್ವಾತಂತ್ರ್ಯ ಬಂದಾಗ 1% ಜನರಲ್ಲಿ ಸಕ್ಕರೆ ಕಾಯಿಲೆ ಇತ್ತು. 1% 60, 65, 70 ವರ್ಷದ ವಯಸ್ಸಿನವರಲ್ಲಿ ಮತ್ತು ಶ್ರೀಮಂತರಲ್ಲಿ ಆ ಕಾಯಿಲೆ ಕಂಡು ಬರ್ತಾ ಇತ್ತು. ಆವಾಗ ನಮ್ಮ ದೇಶದ ಬಡತನ ಸುಮಾರು 72-73% ಇತ್ತು. ಬಡತನ 72-73%, ದೇಶದಲ್ಲಿ ಊಟಕ್ಕೆ ಅಕ್ಕಿ ಗೋಧಿ ಇರಲಿಲ್ಲ. ನೆಹರು ಸರ್ಕಾರ ಮಾಡಿದ ಮೊದಲ ಕೆಲಸ ಅದನ್ನೆಲ್ಲ ಬ್ರಿಟಿಷರು ಲೂಟಿ ಮಾಡಿ ತಗೊಂಡೋಗಿದ್ರು. ಈಗ ನಾವು ನಮ್ಮ ದೇಶದಲ್ಲಿ 70 ವರ್ಷದಲ್ಲಿ ಏನೂ ಆಗಿಲ್ಲ, 75 ವರ್ಷ ನಾವು ಸುಮ್ಮನೆ ಭಜನೆ ಮಾಡಿಕೊಂಡಿದ್ದೆವು, ಈಗ ಕಳೆದ 5 ವರ್ಷದಿಂದ ನಾವು ಅಂತ ಹೇಳಲಾಗ್ತದೆ. ಆದರೆ ಇದು ಇಲ್ಲಿರುವ ಮಕ್ಕಳ ಗಮನ ಕೇಳ್ತಾ ಇದ್ದೀನಿ. ನಿಮ್ಮ ತಲೆಗೆಲ್ಲ ತುಂಬ 75 ವರ್ಷ ಏನಾಗಿಲ್ಲ, ನೀವು ಈಗ ಹುಟ್ಟಿರೋದು ನಿಮ್ಮ ಅದೃಷ್ಟ ಅಂತ ಹೇಳೋ ಥರದಲ್ಲಿ ಬಿಂಬಿಸಲಾಗ್ತಾ ಇದೆ. ನಾವು ಈ ದೇಶವನ್ನು ನೋಡಿರುವವರಿಗೆ ನಮ್ಮ ದೇಶ ಹೇಗಿತ್ತು ಅಂತ ಹೇಳೋದು ನೆನಪಿದೆ. ಸ್ವಾತಂತ್ರ್ಯ ಬಂದಾಗ ಊಟಕ್ಕೆ ಅನ್ನ ಅಕ್ಕಿ ಆಗಲಿ ಗೋಧಿ ಆಗಲಿ ದೇಶದಲ್ಲಿರಲಿಲ್ಲ. ಅದನ್ನು ನೆಹರು ಸರ್ಕಾರ ಆಮದು ಮಾಡಬೇಕಾಯಿತು. ಎಲ್ಲರಿಗೆ ಊಟವನ್ನು ಅಂದರೆ ಅದನ್ನು ಒದಗಿಸಬೇಕು, ಆಹಾರವನ್ನು ಒದಗಿಸಲಿಕ್ಕೆ ಶ್ರಮ ವಹಿಸಬೇಕಾಯಿತು. ಅಂದರೆ ಊಟಕ್ಕೆ ಇಲ್ಲದೇ ಇದ್ದಾಗ ಈ ದೇಶದಲ್ಲಿ ಬಡತನ 73-74% ಇದ್ದಾಗ ಸಕ್ಕರೆ ಕಾಯಿಲೆ 1% ಜನರಲ್ಲಿತ್ತು. ಈ 1% ಜನರು 60-65 ವರ್ಷ ವಯಸ್ಸಿನವರು ಮತ್ತು ಶ್ರೀಮಂತರು, ಅಂದರೆ ಊಟಕ್ಕೆ ಇದ್ದವರು. ಈಗ ಅಂತ ಹೇಳಿದ್ರೆ ಎಲ್ಲರನ್ನು ನಾವು ಶ್ರೀಮಂತ ಮಾಡಿದ್ದೇವೆ ಅಂತ ಅವರು ಹೇಳ್ಬೋದು. ಅದಕ್ಕೋಸ್ಕರ 2014 ಇದನ್ನು ಹೇಳ್ತೇನೆ ನಾನು. 2014 ಬಡತನ 17% ಇಳಿದಿತ್ತು. 74%ದಿಂದ 17% ಇಳಿದಿತ್ತು. 22 ಕೋಟಿ ಜನ ಆಗ ಬಡತನ ರೇಖೆಗಿಂತ ಕೆಳಗೆ ಇದ್ದರು. ಸಕ್ಕರೆ ಕಾಯಿಲೆ ನಗರಗಳಲ್ಲಿ 13%, ಹಳ್ಳಿಗಳಲ್ಲಿ 3-8% ಇತ್ತು. ಮತ್ತು 60-65 ವರ್ಷಕ್ಕೆ ಬರ್ತಾ ಇದ್ದ ಕಾಯಿಲೆ 30-25 ವರ್ಷದಲ್ಲಿ ಕಂಡು ಬರ್ತಾ ಇತ್ತು. ಈಗ ಇನ್ನೂ 10 ವರ್ಷಗಳು ಕಳೆದಾಗುವಾಗ ಬಡತನ ಸುಮಾರು ಅದೇ ಪ್ರಮಾಣದಲ್ಲಿದೆ, ಸಕ್ಕರೆ ಕಾಯಿಲೆ ಒಟ್ಟಾರೆಯಾಗಿ 13-14% ಜನರಲ್ಲಿದೆ. 8, 9, 10 ವರ್ಷದ ಮಕ್ಕಳಲ್ಲಿಯೂ ಕೂಡ, ನಾನು ಟೈಪ್ 2 ಡಯಾಬಿಟಿಸ್ ಬಗ್ಗೆ ಹೇಳ್ತಾ ಇದ್ದೇನೆ, ಟೈಪ್ 1 ಡಯಾಬಿಟಿಸ್ ಬೇರೆ, ಅದಕ್ಕೆ ಕಾರಣಗಳು ಬೇರೆ ಇದೆ. ವಯಸ್ಕರಲ್ಲಿ ಕಂಡು ಬರ್ತಾ ಇದ್ದ 2ನೇ ವಿಧದ ಡಯಾಬಿಟಿಸು 10 ವರ್ಷಗಳ ಹಿಂದೆ 30-40 ವರ್ಷದಲ್ಲಿ ಕಾಣ್ತಾ ಇದ್ದದ್ದು ಈಗ 8, 9, 10 ವರ್ಷದ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ನಾನು ಅದ್ರ ಬಗ್ಗೆ ಮೊನ್ನೆ ಕೂಡ ಹೇಳಿದೆ, ನಾನು MD ಪರೀಕ್ಷೆ ಬರೆಯುವಾಗ 92ರಲ್ಲಿ ಮುಟ್ಟು ನಿಲ್ಲುವ ಮೊದಲು ಅಂದರೆ ಪ್ರೀ ಮೆನ್ಸ್ಟ್ರುವಲ್ ಏಜ್ ಗ್ರೂಪ್ ಅಂತ ಹೇಳ್ತೀವಲ್ಲ, 45-50 ವರ್ಷಕ್ಕಿಂತ ಕೆಳ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಹೃದಯಾಘಾತ ಅಂತ ಹೇಳುವಂಥದ್ದು ತೀರಾ ಅಪರೂಪ ಆಗಿತ್ತು. ಆವಾಗ ನಮಗೆಲ್ಲ ಇದು ಈಸ್ಟ್ರೋಜನ್ನಿಂದ ಅಂದರೆ ಮಹಿಳೆಯರಲ್ಲಿರುವ ಹಾರ್ಮೋನ್ ಅವ್ರನ್ನ ರಕ್ಷಿಸ್ತದೆ, ಇದು ಈ ಕಾರಣದಿಂದ ಅವ್ರಿಗೆ ಹೃದಯಾಘಾತ ಆಗೋದಿಲ್ಲ ಅಂತ ಹೇಳುವ ಥಿಯರಿಗಳನ್ನೆಲ್ಲ ನಾವು ಬರಿಬೇಕಾಗಿತ್ತು ಆನ್ಸರ್ ಶೀಟಲ್ಲಿ. ಅಂಥವರಲ್ಲಿಯೂ ಕೂಡ ಹೃದಯಾಘಾತ ಆದರೆ ತೀರಾ ಅಪರೂಪದ ಹುಟ್ಟಿದ ನಂದಿನಿಂದ ಬಂದಂಥ ಸಮಸ್ಯೆಗಳು ಅಥವಾ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ನಾವೇನು ಹೇಳ್ತೇವೆ ಇಂಥದ್ದೆಲ್ಲ ಇರ್ಬೋದು. ಆದರೆ ಈಗ 30 ವರ್ಷದ ನಂತರ 20-23-24 ವರ್ಷದ ಮಹಿಳೆಯರಲ್ಲಿ ಕೂಡ ಆಗ 60-65 ವರ್ಷದವರಲ್ಲಿ ವಯಸ್ಕರಲ್ಲಿ ಕಂಡು ಬರ್ತಾ ಇದ್ದ ಹೃದಯಾಘಾತ ಇವತ್ತು 20-25 ವರ್ಷದ ಮಹಿಳೆಯರಲ್ಲಿಯೂ ಹುಡುಗಿಯರಲ್ಲಿಯೂ ಹುಡುಗರಲ್ಲಿಯೂ ಇವತ್ತು ಕಂಡು ಬರ್ತಾ ಇದೆ. ಅಂದರೆ ಈ ಕಳೆದ 40 ವರ್ಷದಲ್ಲಿ ಅದು ಯಾವ ಬದಲಾವಣೆ, ಈ ರೀತಿಯಾಗಿ ಈ ಎಲ್ಲ ಆಧುನಿಕ ಕಾಯಿಲೆಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗುವುದಕ್ಕೆ, ಯುವಜನರನ್ನು ಕಾಡುವುದಕ್ಕೆ, ಮಕ್ಕಳನ್ನು ಕಾಡುವುದಕ್ಕೆ ಕಾರಣ ಅಂತ ಹೇಳುವುದನ್ನು ನಾವು ವೈಜ್ಞಾನಿಕವಾಗಿ ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡಬೇಕು. ಆ ಕೆಲಸ ಇವತ್ತು ಆಗ್ತಾ ಇದೆ. ಆದರೆ ಇದು ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ವಸ್ತುನಿಷ್ಠವಾದ ವೈಜ್ಞಾನಿಕವಾದ ಚರ್ಚೆ ಆಗ್ತಾ ಇಲ್ಲ. ನೀವು ಇವತ್ತು ಯಾವುದೇ ಆಸ್ಪತ್ರೆಗೆ ಹೋಗಿ ಅಥವಾ ಯಾವುದೇ ಆಧುನಿಕ ವೈದ್ಯರ ಬಳಿಗೆ ಹೆಚ್ಚಿನವರ ಹತ್ರ ಹೋಗಿ ನಿಮಗೆ ಅವರು ಹೇಳುವಂಥದ್ದು ನೀವು ಫ್ರೂಟ್ ತಿನ್ನಿ, ಯೋಗ ಮಾಡಿ, ಇದು ಹೊಸ ಎಡಿಷನ್, ಯೋಗ ಮಾಡಿ. ಈಗ ನಿನ್ನೆ ಒಬ್ಬರು ಬಂದಿದ್ದರು,
ಎದುರುಗಡೆ ಕೂತ್ಕೊಂಡು ಹೇಳಿದ್ರು ನನಗೆ ದಮ್ಮು ಕಟ್ತದೆ ಸರ್, ನಡಿಲಿಕ್ಕೆ ಆಗೋದಿಲ್ಲ ಸರ್, ಸ್ವಲ್ಪ ಮುಂದೆ ಹೇಳಿದ್ರೆ ದಮ್ಮು ಕಟ್ತದೆ. ನಿಮಗೆ ಸ್ನೋರಿಂಗ್ ಇದೆಯಾ ಅಂತ ಕೇಳಿದೆ. ಅಂದರೆ ಏನು ಹೇಳ್ಬೋದು ಕೊರಕ್ಕೆ ಸರ್, ಇದು ಯಾಕೆ ಕೇಳ್ತೀರಿ ಸರ್, ಇಷ್ಟರವರೆಗೆ ಯಾರು ಈ ಪ್ರಶ್ನೆ ಕೇಳಲಿಲ್ಲ ಅಂತ. ಅಲ್ಲ, ನಿಮ್ಮನ್ನು ನೋಡುವಾಗ ಅದರ ಆ ಥರ ಪ್ರಾಬ್ಲಮ್ ಇದ್ದಾಗೆ ಕಾಣ್ತದೆ. ಕೊರಕೆ ಕೊರಕೆ ಸಿಕ್ಕಾಪಟ್ಟೆ ಇದೆ ಸರ್. ನನ್ನ ಮಗ ಯಾವಾಗಲೂ ಬೆಳಿಗ್ಗೆ ಎದ್ದು ಹೇಳ್ತಾನೆ, ಯಾಕಮ್ಮ ನಿನ್ನ ರಾತ್ರಿ ನಿನ್ನ ಕತೆ ನೋಡಿದರೆ ಬೇಸರ ಆಗ್ತದೆ, ಇದು ಏನು ಹೆದರಿಕೆ ಆಗ್ತದೆ, ನೀನು ಮಧ್ಯೆ ಮಧ್ಯೆ ಉಸಿರು ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ಸೊ ಈ ಅದೇ ಹೆಚ್ಚು ತೂಕ ಇದ್ದವರಿಗೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಅಂತ ನಾವು ಹೇಳ್ತೀವಿ. ಅಂದರೆ ಉಸಿರಾಡುವಾಗ ರಾತ್ರಿ ಮಲಗಿದಾಗ ಇಲ್ಲಿ ಏನು ನಮ್ಮ ಶ್ವಾಸನಾಳಗಳೇನಿದೆ ಅದು ಮುಚ್ಚಲ್ಪಡ್ತದೆ, ಅದರಿಂದ ಗೊರಕೆ ಬರ್ತದೆ, ಉಸಿರಾಟಕ್ಕೆ ಅಡ್ಡಿ ಆಗ್ತದೆ, ಅದರಿಂದ ಅವರಿಗೆ ಹಗಲು ಹೊತ್ತಿನಲ್ಲಿ ನಿದ್ದೆ ಬರ್ತದೆ, ಆಯಾಸ ಆಗ್ತದೆ ಇತ್ಯಾದಿ ಇದನ್ನು ಹೇಳಿದೆ. ಅವರು ಹೇಳಿದರು, ಸರ್ ನಾನು ಇದನ್ನು ಕೇಳಿದೆ ಸರ್, ಅಲ್ಲಿ ನನಗೆ ಆಯಾಸ ಆಗ್ತದೆ, ಹಗಲು ಹೊತ್ತು ನಡಿಲಿಕ್ಕೆ ಆಗೋದಿಲ್ಲ, ನನಗೆ ಯೋಗ ಮಾಡಲಿಕ್ಕೆ ಹೇಳಿದರು ಸರ್. ಮತ್ತೆ ಏನು ಹೇಳಿದರು, ಮತ್ತೆ ವಿಟಮಿನ್ ಡಿ ತಗೊಳ್ಳಿಕ್ಕೆ ಹೇಳಿದರು ಸರ್. ಈಗ ನೀವು ಯಾವುದೇ ಪ್ರಿಸ್ಕ್ರಿಪ್ಷನನ್ನು ನೋಡಿ, ವಿಟಮಿನ್ ಡಿ ಒಂದು ಪ್ರಿಸ್ಕ್ರಿಪ್ಷನ್, ಪ್ರಾಬ್ಲಮ್ ಹೆಂಚಿನ ಅವು ನಿಮ್ಮ ವಿಟಮಿನ್ ಡಿ ಕಡಿಮೆ ಆಗಿದೆ, ಅದು ತಗೊಳ್ಳಿ, ಮತ್ತು ಬೇರೆ ಎಂಥದ್ದು, ಮತ್ತು ಯೋಗ ಮಾಡಿ. ಇದು ಯಾರು ಹೇಳ್ತಾ ಇರುವಂಥದ್ದು? ಆಧುನಿಕ ವೈದ್ಯ. ಒಬ್ಬ ಯೋಗ ಕಲಿಸುವವನು ಯೋಗ ಮಾಡಿ ಅಂತ ಹೇಳೋದು ಅಂದರೆ ಬೇರೆ. ಇವತ್ತು ನಿಮ್ಯಾನ್ಸ್ ಡಾಕ್ಟರ್ ಮಾಧವರಾವ್ ಇಲ್ಲಿದ್ದಾರೆ, ಭಾಳ ಸರ್ತಿ ನಾವು ಜೊತೆ ಜೊತೆಗೆ ಇದನ್ನು ಚರ್ಚೆ ಮಾಡಿದೆ. ಬಹುಶಃ ನಾವು ಇಬ್ಬರು ಮಾತ್ರ ಒಂದು ಕಡೆ, ಉಳಿದವರೆಲ್ಲ ಇನ್ನೊಂದು ಕಡೆ. ಮನೋರೋಗಗಳಿಗೆ ಖಿನ್ನತೆ ಇರ್ಬೋದು, ಅಥವಾ ಆತಂಕ ಇರ್ಬೋದು, ಎಂಜೈಟಿ ಇರ್ಬೋದು, ಅಥವಾ ಅದಕ್ಕಿಂತ ಹೆಚ್ಚು ಗಂಭೀರವಾದಂಥ ಮನೋರೋಗಗಳಿಗೆ ಇವತ್ತು ನಿಮ್ಯಾನ್ಸ್ನಂಥ ಸಂಸ್ಥೆಯಲ್ಲಿ ಇರುವ ಕೆಲವು ವೈದ್ಯರುಗಳು ಕೂಡ ನೀವು ಯೋಗ ಮಾಡಿ ಅಂತೇಳಿ ಹೇಳುವಂಥ ಪರಿಸ್ಥಿತಿ ಇವತ್ತು ನಾವು ಬಂದಿದೆ. ಯೋಗದಿಂದ ಮನೋರೋಗ ಗುಣ ಆಗ್ತದೆ ಅಂತ ಹೇಳೋದಕ್ಕೆ ಏನಾದರೂ ಏನು ಸಾಕ್ಷ್ಯಾಧಾರ ಇದೆಯಾ? ಸಾಕ್ಷ್ಯಾಧಾರ ಅಂದರೆ ಸ್ಪಷ್ಟವಾದ ಸಾಕ್ಷ್ಯಾಧಾರ ಇರಬೇಕು. ಇದೆಯಾ ಉತ್ತರ? ಇಲ್ಲ, ಇದುವರೆಗೆ ಇಲ್ಲ. ಯೋಗದಿಂದ ಯಾವುದಾದ್ರೂ ದೈಹಿಕ ಸಮಸ್ಯೆ ರೋಗಕ್ಕೆ ಗುಣ ಆಗ್ತದೆ ಅಂತ ಆಧಾರ ಇದೆಯಾ? ಇಲ್ಲ. ರೋಗವನ್ನು ತಡಿಬೋದು ಅಂತ ಇದೆಯಾ? ಅದು ಕೂಡ ಇಲ್ಲ. ನೀವೇ ತೆಗೆದು ನೋಡಿ, ಯೋಗದ ಮೇಲೆ ಆಗಿರೋ ಸುಮಾರು 30-40 ಸಾವಿರ ರಿಸರ್ಚ್ ಪೇಪರ್ಗಳು ಇವತ್ತು ನಿಮಗೆ ಗೂಗಲ್ನಲ್ಲಿ ಹುಡುಕಿದರೆ ಸಿಗ್ತದೆ. ಅದು ಎಲ್ಲದರಲ್ಲಿ ಕೊನೆಯ ಅಬ್ಸ್ಟ್ರಾಕ್ಟ್ ಅಷ್ಟೇ ಓದಿ ಸಾಕು, ಅದರಲ್ಲಿ ಬರಿಬೇಕಲ್ಲ ಅವನು. ಕೊನೆಯಲ್ಲಿ ಒಂದು ಲೈನ್ ಇರುತ್ತೆ, ಇದು ಸ್ವಲ್ಪ ಬೆನಿಫಿಟ್ ಕಂಡಿದೆ, ಹೌಎವರ್ ಮೋರ್ ಸ್ಟಡೀಸ್ ಆ್ಯಂಡ್ ಸ್ಟ್ರಿಂಜೆಂಟ್ ಸ್ಟಡೀಸ್ ಆರ್ ನೀಡೆಡ್ ಟು ಕನ್ಫರ್ಮ್ ದ ಫೈಂಡಿಂಗ್ಸ್. ಅಂದರೆ ಏನು ಅರ್ಥ ಅಂದರೆ, ಇದನ್ನು ಪ್ರಕಟ ಮಾಡಿದವನೇ, ಈ ಅಧ್ಯಯನ ಮಾಡಿ ವರದಿಯನ್ನು ಪ್ರಕಟಿಸುವವನೇ, ಅವನಿಗೆ ಅದರ ಬಗ್ಗೆ ವಿಶ್ವಾಸ ಇಲ್ಲ. ಇನ್ನೂ ಇಂಥದ್ದು ಇನ್ನೂ ಸಹ ಮಾಡಬೇಕು, ಅದರಲ್ಲಿ ಖಚಿತ ಆದರೆ ಮಾತ್ರ ಇದನ್ನು ನಾವು ರೆಕಮೆಂಡ್ ಮಾಡ್ಬೋದು, ಈಗ ಸಾಧ್ಯ ಇಲ್ಲ. ಈ ಇಂಥ ವರದಿಗಳನ್ನು ಹಿಡ್ಕೊಂಡು ನಮ್ಮ ವೈದ್ಯರುಗಳು ನಿಂತದ್ದಕ್ಕೆ ಕೂತದ್ದಕ್ಕೆ ಯೋಗ ಮಾಡಿ ಎಲ್ಲ ಸಮಸ್ಯೆಗೆ ವೈಟಮಿನ್ ಡಿ ತಗೊಳ್ಳಿ. ಇದರಲ್ಲಿ ಆಗುವ ಸಮಸ್ಯೆ ಏನು ಅಂತಂದರೆ, ನಿಜವಾದ ರೋಗವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಜವಾಗಿ ಅವರು ಏನು ಪರಿಹಾರೋಪಾಯವನ್ನು ಮಾಡಬೇಕು ಅದು ಅವರಿಗೆ ತಲುಪಿಸುತ್ತೆ. ಆದ್ದರಿಂದ ಯೋಗ ಆಗಲಿ ವಿಟಮಿನ್ ಡಿ ಆಗಲಿ ಯಾವುದೇ ರೋಗಕ್ಕೆ ಪರಿಹಾರ ಅಲ್ಲ. ಇದನ್ನು ಕೂಡ ನೀವು, ಮತ್ತು ಆಯುರ್ವೇದ ನಾನಾಗಲೇ ಹೇಳಿದೆ. ಆದ್ದರಿಂದ ಈ ಎಲ್ಲ ಆಧುನಿಕ ರೋಗಗಳು ಈ ರೀತಿಯಾಗಿ ಜಾಸ್ತಿ ಆಗುವುದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಈ 30-40 ವರ್ಷಗಳಲ್ಲಿ ಆಗಿರುವ ಅತ್ಯಂತ ಮಹತ್ವದ ಬದಲಾವಣೆ. ಈ ರೋಗಗಳಿಗೆ ಕಾರಣ ಪಟ್ಟಿ ನೀವು ಹುಡುಕಿದರೆ ಅನುವಂಶೀಯತೆ, ಫ್ಯಾಮಿಲಿ ಹಿಸ್ಟ್ರಿ, ಕುಟುಂಬದಲ್ಲಿದ್ದರೆ ಬರ್ತದೆ, ಆಮೇಲೆ ಪೊಲ್ಯೂಷನ್ ಇರ್ಬೋದು, ಆಮೇಲೆ ಮಾನಸಿಕ ಒತ್ತಡ ಇತ್ಯಾದಿ ಇತ್ಯಾದಿ ಪಟ್ಟಿಗಳನ್ನು ಮಾಡ್ತಾರೆ. ಜೀವನ ಶೈಲಿ, ವ್ಯಾಯಾಮ ಕಡಿಮೆ ಆಗಿರೋದು, ಈ ಇಡೀ ಪಟ್ಟಿಯನ್ನು ನೀವು ನೋಡಿದರೆ, ಆಮೇಲೆ ಶೀಘ್ರ ತಿನಿಸುಗಳನ್ನು ತಿನ್ನೋದು, ಪಾಶ್ಚಿಮಾತ್ಯ ಆಹಾರ ಇತ್ಯಾದಿ, ಇವೆಲ್ಲ ಬಹಳ ಏನು ಅಸ್ಪಷ್ಟವಾದಂಥ ವೇಗ ಆಗಿರುವ ಪದಗಳು. 40 ವರ್ಷದಲ್ಲಿ ಅನುವಂಶೀಯತೆ ಆಗಲಿ, ಫ್ಯಾಮಿಲಿ ಹಿಸ್ಟ್ರಿ ಆಗಲಿ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರ ಜೀನ್ಗಳು ಕೂಡ ನಮ್ಮ ಮನುಷ್ಯನ ವಿಕಾಸ ಆಗಲಿಕ್ಕೆ 30 ಲಕ್ಷ ವರ್ಷ ಹಿಡಿದಿದೆ. ಆಗಿರುವ 40 ವರ್ಷದಲ್ಲಿ ಯಾವ ಜೀನ್ಗಳು ಬದಲಾವಣೆ ಆಗ್ತದೆ? ಸೊ 40 ವರ್ಷದಲ್ಲಿ ಆ ಕಾರಣಕ್ಕೆ ಹೃದಯಾಘಾತ ಆಗಲಿ, ಬೊಜ್ಜು ಆಗಲಿ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಮುಖ್ಯ ಕಾರಣ ಈ 40 ವರ್ಷಗಳಲ್ಲಿ ಈ ರೋಗಗಳು ಈ ರೀತಿಯಾಗಿ ಜಾಸ್ತಿ ಆಗಲಿಕ್ಕೆ, ನಾನು ಆಗಲೇ ನಿಮಗೆ ಅದರ ಸೂಚನೆ ಕೊಟ್ಟೆ. ಸ್ವಾತಂತ್ರ್ಯ ಸಿಕ್ಕಿದಾಗ 74% ಇದ್ದ ಬಡತನ, ಊಟಕ್ಕಿಲ್ಲದಂಥ ಪರಿಸ್ಥಿತಿ ಇದ್ದಲ್ಲಿ 2014 80% ಜನರಿಗೆ ಊಟಕ್ಕೆ ಸಿಕ್ಕಿರುವಾಗ, ಆವಾಗ ಶ್ರೀಮಂತ ತಿನ್ನುತ್ತಾ ಇದ್ದ ಶ್ರೀಮಂತರಿಗೆ ಅಷ್ಟೇ ಬರ್ತಾ ಇದ್ದ ಕಾಯಿಲೆ, ಇವಾಗ
ತಿನ್ನಲಿಕ್ಕೆ ಸಾಧ್ಯ ಆಗಿರುವಂಥ ಬಡವರಿಗೂ ಮಧ್ಯಮ ವರ್ಗದವರಿಗೆ ಅಂದರೆ ಕೆಳ ಮಧ್ಯಮ ವರ್ಗದವರಿಗೂ ಕೂಡ ಇವತ್ತು ಸಣ್ಣ ವಯಸ್ಸಿನಲ್ಲಿ ಕೂಡ ಬಾಧಿಸ್ತಾ ಇದೆ. ಇದು ಬಹಳ ಸ್ಪಷ್ಟ, ಇದು ವೈಜ್ಞಾನಿಕ ಏನು ಮತ್ತು ವಸ್ತುನಿಷ್ಠವಾದಂಥ ರೀತಿಯಲ್ಲಿ ರೋಗವನ್ನು ನಾವು ವಿಶ್ಲೇಷಣೆ ಮಾಡೋದು. ಹಾಗಾದರೆ ಏನು ಬದಲಾಗಿದೆ ಕಳೆದ 30 ವರ್ಷದಲ್ಲಿ ನಮ್ಮ ಆಹಾರದಲ್ಲಿ? ಒಂದನೇದಾಗಿ ನಾವು ತಿನ್ನುವಂಥ ಅಕ್ಕಿ ಗೋಧಿಯ ಪ್ರಮಾಣ ಆಗ ಇರಲಿಲ್ಲ ಊಟಕ್ಕೆ, ಈಗ 3 ಸಲ 4 ಸಲ ನಾವು ಊಟ ಮಾಡಿ ಆಗ ಇಷ್ಟೇ ತಿನ್ನಲಿಕ್ಕಿದ್ದದ್ದು. ಎಲ್ಲರೂ ಹಂಚಿಕೊಂಡು ತಿನ್ನಬೇಕು, ಜಾಯಿಂಟ್ ಫ್ಯಾಮಿಲಿಗಳು ಎಲ್ಲರೂ ಒಟ್ಟಿಗೆ ಜೀವನ ಮಾಡ್ತಾ ಇದ್ದದ್ದು. ಒಂದು ದೋಸೆ ಆದರೆ ಒಂದೇ ದೋಸೆ, ಇವತ್ತಷ್ಟೇ ನೀ ಎದ್ದು ಹೋಗು, ಇದಕ್ಕಿಂತ ಜಾಸ್ತಿ ಇಲ್ಲ ಆ ಥರ. ಈಗ ಸಣ್ಣ ಸಣ್ಣ ಏನು ನ್ಯೂಕ್ಲಿಯರ್ ಫ್ಯಾಮಿಲಿಗಳು 3 ಜನ 4 ಜನ, ಸೊ ಎಲ್ಲರೂ ಹಂಚಲಿಕ್ಕೆ ಜನ ಕಡಿಮೆ ಆಗಿದೆ, ಇದ್ದದನ್ನು ತಿಂತೇವೆ. ಉದ್ಯೋಗದ ಪರಿಸ್ಥಿತಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗಿದೆ, ಶಿಕ್ಷಣ ಇಂಪ್ರೂವ್ ಇದಾಗಿದೆ, ಉತ್ತಮಗೊಂಡಿದೆ. ಸೊ ಈಗ ಜೀವನ ಏನು ನಮ್ಮ ಮಟ್ಟ ಸಹಜವಾಗಿ 75 ವರ್ಷಗಳಲ್ಲಿ ಸುಧಾರಣೆ ಆಗಿದೆ. ಆದರೆ ನಾವು ತಿನ್ನುವಂಥ ಧಾನ್ಯಗಳ ಪ್ರಮಾಣ ಜಾಸ್ತಿ ಆಗಿದೆ. ಅದರ ಜೊತೆಗೆ ಧಾನ್ಯಗಳನ್ನು ಇಡಿಯಾಗಿ ನಾವು ಅನ್ನ ಅಥವಾ ದೋಸೆ ಅಥವಾ ಈ ಥರ ಮಾಡಿ ತಿನ್ನೋದು ಒಂದು, ಅದನ್ನು ಸಂಸ್ಕರಿಸಿ ಮೈದಾದ ರೀತಿಯಲ್ಲಿ ಮಾಡಿ ಇಲ್ಲ ಜೋಳದ ಏನು ಸ್ಟಾರ್ಚ್ ಕಾರ್ನ್ ಸ್ಟಾರ್ಚ್ ಆ ರೀತಿಯಾಗಿ ಅದರಲ್ಲಿರುವ ಎಲ್ಲ ನಾರಿನ ಅಂಶಗಳನ್ನು ಮತ್ತಿತರ ಉಳಿದ ನ್ಯೂಟ್ರಿಷನನ್ನು ಸಂಪೂರ್ಣವಾಗಿ ತೆಗೆದು ಕೇವಲ ಸಕ್ಕರೆಯ ಪುಡಿಯಾಗಿ ಮಾಡಿ ಅದರಲ್ಲಿ ತಯಾರಿಸಿದ ಸಿದ್ಧ ತಿನಿಸುಗಳು, ಬ್ರೆಡ್ ಇರ್ಬೋದು, ಬಿಸ್ಕತ್ ಇರ್ಬೋದು, ನೂಡಲ್ಸ್ ಇರ್ಬೋದು, ಪಿಜ್ಜಾ ಪಾಸ್ತಾ ಇತ್ಯಾದಿ ಇರ್ಬೋದು. ನಾನು ಯಾವಾಗಲೂ ನನ್ನ ಈ ರೀತಿ ಚರ್ಚೆ ಮಾಡೋದು ನನ್ನ ಪೇಷಂಟ್ಸ್ ಅದರ ಕೇಳಿಸಿದೆ, ಒಂದು ಪಿಜ್ಜಾಕ್ಕೆ ಎಷ್ಟು ಮಾರೆ ರೇಟ್ ಅಂತ. ಮಕ್ಕಳಲ್ಲಿ ಪಿಜ್ಜಾ ತಿನ್ನೋರಿದ್ದೀರ ಅದು ಎಷ್ಟು? ಒಂದು ಪಿಜ್ಜಾಗೆ 299 ಅಬೋವ್ 100 ಅಂತ, ಒಂದು 300 ರೂಪಾಯಿ ಅಂತ ಹೇಳಿರಿ. 300 ರೂಪಾಯಿಗೆ 5 ಕಿಲೋ ಕನಿಷ್ಠ ಅಕ್ಕಿ ಬರ್ತದೆ. ಒಂದು ಕುಟುಂಬಕ್ಕೆ 5 ಕಿಲೋ ಅಕ್ಕಿ ಎಷ್ಟು ದಿನಕ್ಕೆ ಸಾಕು? ನೀವು ಈ 5 ನಿಮಿಷದಲ್ಲಿ 300 ರೂಪಾಯಿ ಪಿಜ್ಜಾ 3 ಜನ ತುಂಡು ಮಾಡಿ 4 ಜನ ತುಂಡು ಮಾಡಿ ತಿಂದು, ಹಾಂ ನಾನು ಏನೋ ಒಂದು ಅಮೆರಿಕದ ಪಿಜ್ಜಾ ತಿಂದೆ ಅಂತೇಳಿ ಸಂಭ್ರಮಿಸುವ ಬದಲು ಅದೇ ದುಡ್ಡಿನಲ್ಲಿ 5 ಕೆಜಿ ಅಕ್ಕಿಯನ್ನು ನೀವು 10 ದಿನ ಊಟ ಮಾಡಿ. ಇನ್ನೊಂದು ಉದಾಹರಣೆ ಹೇಳ್ತೇನೆ, ಆ್ಯಪಲ್ ಫ್ರೂಟ್ ಬಿಡಿ ಅಂತ ಹೇಳಿದರೆ ಮೈ ಮೇಲೆ ಹಾರಲಿಕ್ಕೆ ಬರ್ತಾ ಇದೆ. ಫ್ರೂಟ್ ಡಾಕ್ಟರ್ 1 ಕಿಲೋ ಆ್ಯಪಲ್ಗೆ ಎಷ್ಟಿದೆ? ಹಾಂ 200 250 ರೂಪಾಯಿ ಇದೆ ದೊಡ್ಡದಕ್ಕೆ. ಸಣ್ಣದಕ್ಕೆ 100 ನಿನ್ನೆ ಹೇಳಿದ್ರು ಅದು ಎಲ್ಲೇ ಸೈಜ್ ಉಂಟೆಂತ. ಆ ದೊಡ್ಡ ಸೈಜೇ ತಗೊಳ್ಳಿ, ಅದು ಸಣ್ಣದನ್ನೇ ತಗೊಳ್ಳಿ. 250 ರೂಪಾಯಿಗೆ 5 ಆ್ಯಪಲ್ ಬರ್ತದೆ, 1 ಆ್ಯಪಲ್ಗೆ 5 ರೂಪಾಯಿ 50 ರೂಪಾಯಿ. 1 ಕಿಲೋ ಬಂಗುಡೆ 250 ರೂಪಾಯಿ ಇದೆ, ಅದು ಸ್ವಲ್ಪ ಕಡಿಮೆನೆ. ಬಂಗುಡೆ 7 ಅಥವಾ 8 ಬರ್ತದೆ 1 ಕಿಲೋ. ನೀವು ಒಂದು ಆ್ಯಪಲ್ಗೆ 50 ರೂಪಾಯಿ ಕೊಡ್ತೀರಾ ಅಲ್ಲ, ಅದೇ 50 ರೂಪಾಯಿಲಿ ಒಂದು ಬಂಗುಡೆ ತಗೊಳ್ತೀರಾ, ಯಾವುದು ಒಳ್ಳೆಯದು? ನಾವು ಇದನ್ನು ಕೂಡ ನಾವು ಆಲೋಚನೆ ಮಾಡಿದ್ವಿ. ಮತ್ತು ಆ ಆ್ಯಪಲ್ ಎಲ್ಲವೂ ಕೂಡ ಅದಕ್ಕೆ ಕೋಟಿಂಗ್ ಮಾಡಿರ್ತಾರೆ, ಅದಕ್ಕೆ ಅದನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿರ್ತಾರೆ ನಮ್ಗೆ ಗೊತ್ತಿಲ್ಲ. ಮತ್ತು ಅದು ಕೂಡ ಈಗ ನಮ್ಮ ದೇಶದ ಆ್ಯಪಲ್ ಮಾತ್ರ ಅಲ್ಲ, ವಿಶ್ವದ ಎಲ್ಲ ಭಾಗಗಳಿಂದ ಆ್ಯಪಲ್ ಬಂದು ಇಲ್ಲಿ ಬೀಳ್ತದೆ, ಆದರೂ ಕೂಡ ನಮಗೆ ಆ್ಯಪಲ್ ಬೇಕು. ಸೊ ಎರಡನೇದನ್ನು ನಾವು ಹೆಚ್ಚು ಮಾಡಿರುವಂಥದ್ದು, ಒಂದು ನಾವು ತಿನ್ನುವಂಥ ಧಾನ್ಯಗಳ ಪ್ರಮಾಣವನ್ನು ಹೆಚ್ಚು ಮಾಡಿದ್ದೇವೆ, ಎರಡನೇದಾಗಿ ಅದನ್ನು ಸಂಸ್ಕರಿಸಿ ಅದನ್ನು ಹೆಚ್ಚು ತಿಂತಾ ಇದ್ದೇವೆ. ಆಗ ನಮ್ಮ ದೇಹದ ಒಳಗೆ ಹೋಗುವಂಥ ಸಕ್ಕರೆ ಪ್ರಮಾಣ, ಗ್ಲೂಕೋಸ್ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗ್ತದೆ ಬ್ರೆಡ್ ತಿಂದಾಗ, ಬಿಸ್ಕೆಟ್ ತಿಂದಾಗ. ಮತ್ತು ಅದನ್ನು ಇವತ್ತು ಅಡುಗೆ ಮಾಡಲಿಕ್ಕೆ ಪುರುಸೋತಿಲ್ಲ, ತಂದೆ ತಾಯಿ ಇಬ್ಬರೂ ದುಡಿತಾ ಇರ್ತಾರೆ, ಮನೆಯಲ್ಲಿ ಬಂದು ಈ ರೀತಿ ಅಡುಗೆಯನ್ನು ಮಾಡೋದಕ್ಕೆ ಪುರುಸೋತಿಲ್ಲ. ಅದರಿಂದ ಬೆಳಿಗ್ಗೆ ಮಕ್ಕಳಿಗೆ ಬ್ರೆಡ್ ತಿನ್ನಿಸಿ ಬಿಸ್ಕೆಟ್ ತಿನ್ನಿಸಿ ಕಳಿಸೋದು, ಶಾಲೆಯಲ್ಲಿ ಕೂಡ ಬ್ರೆಡ್ ಬಿಸ್ಕೆಟ್ ಸ್ಯಾಂಡ್ವಿಚ್ ಮಾಡಿ ಕಳಿಸುವಂಥದ್ದು, ಅಥವಾ ಮತ್ತು ಕಾರ್ನ್ ಫ್ಲೇಕ್ಸ್ ಇದೆ, ಮ್ಯೂಸ್ಲಿ ಇದೆ, ಇತ್ಯಾದಿ ಇತ್ಯಾದಿ ಇದೆ, ಅದನ್ನೆಲ್ಲ ಕೊಟ್ಟು ಕಳಿಸುವಂಥದ್ದು. ಶಾಲೆಯಲ್ಲಿ ಕೂಡ ಅದನ್ನು ಕೊಟ್ಟು ಕಳಿಸಿ, ಮಕ್ಕಳಿಗೆ ಇಡ್ಲಿ ದೋಸೆ ಕಳಿಸಿದರೆ ನಮಗೆ ಕೈ ತೊಳಿಲಿಕ್ಕೆ ಕಷ್ಟ ಆಗ್ತದೆ ಅಂತ ಶಾಲೆಯವರು ಕೂಡ ನೋಟಿಸ್ ಕಳಿಸೋದು ಮನೆಗೆ, ಇದೆಲ್ಲ ಇದೆ. ಸೊ ಇದೆಲ್ಲ ಕಾರಣಕ್ಕೆ ಇವತ್ತು ಸಂಸ್ಕರಿತ ಧಾನ್ಯಗಳ ಸೇವನೆ ಜಾಸ್ತಿ ಆಗಿದೆ. ಮೂರನೇದಾಗಿ ಸಿಹಿ ತಿನಿಸುಗಳ ಸೇವನೆ ವಿಪರೀತ ಆಗಿದೆ. ಹುಟ್ಟಿದ ಮಗುವಿಗೆ ತಾಯಿಯ ಹಾಲಿನ ಜೊತೆಗೆ ಮೊದಲನೇದು ತಿನ್ನಿಸ್ಲಿಕ್ಕೆ ಶುರು ಮಾಡುವಂಥದ್ದು ಸಿಹಿ ತಿನಿಸು. ಬೇರೆ ಬೇರೆ ರೀತಿಯ ಜೇನು ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಬಿಸ್ಕಿಟ್ ಇರ್ಬೋದು. ಸಣ್ಣ ಮಕ್ಕಳು ಇರುವವರು ಇಲ್ಲಿದ್ದರೆ ನೀವು ಮೊದಲಾಗಿ ನಿಮ್ಮ ಮಗುವಿನ ಬಾಯಿಗೆ ಹಣ್ಣು ಅಥವಾ ಸ್ವೀಟನ್ನು ಹಾಕಿದಾಗ ಮಗುವಿನ ಪ್ರತಿಕ್ರಿಯೆ ಹೇಗೆ ಇರ್ತದೆ ಅಂತ ನೋಡಿ. ನಿಮಗೆ ನೆನಪಿದ್ದರೆ ನೆನಪು ಮಾಡಿಕೊಂಡು, ಯಾವ ಸಣ್ಣ ಮಗು ಕೂಡ ಸಿಹಿಯನ್ನು ಇಷ್ಟಪಡುವುದಿಲ್ಲ, ಅದು ಅದನ್ನು ತೆಗೆದು ಬಿಸಾಕ್ತದೆ, ನನಗೆ ಬೇಡ. ಯಾಕೆ? ಅದು ನಮ್ಮ ಆಹಾರ ಅಲ್ಲ,
ಮಗು ಇಷ್ಟಪಡೋದಿಲ್ಲ, ಆದರೆ ನೀವು ಅದನ್ನು ತುರುಕಿಸು, ಇಲ್ಲ ನೀನು ತಿನ್ನು. ಇದು ಹೀಗೆ ತಿನ್ನಿಸಿ 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 ಮಗುವಿಗೆ ಅದು ಚಟ ಆಗಿಬಿಡ್ತದೆ. ಆಮೇಲೆ ಸಿಹಿ ಇಲ್ಲದೆ ಅದಕ್ಕೆ ಬದುಕಲಿಕ್ಕೆ ಆಗೋದಿಲ್ಲ. ಸಿಹಿ ನೀವು ಕೊಡದಿದ್ದರೆ ಮಗು ಗಲಾಟೆ ಮಾಡ್ತದೆ, ಹೊಡಿಲಿಕ್ಕೆ ಬರ್ತಾರೆ. ಯಾಕೆ? ಸಿಹಿ ಮತ್ತು ಶರಾಬು ಎರಡು ಒಂದು. ಅದಕ್ಕೆ ನಾನು ಹೇಳಿದೆ, 30-40 ವರ್ಷಗಳ ಹಿಂದೆ ಶರಾಬು ಸೇವಿಸದವರಲ್ಲಿ ಇಲ್ಲದೇ ಇದ್ದಂಥ ಲಿವರಿನ ಸಮಸ್ಯೆ, ಫ್ಯಾಟಿ ಲಿವರ್, ಇವತ್ತು ಶರಾಬು ಸೇವಿಸದೇ ಇದ್ದವರಲ್ಲಿ 38% ವಯಸ್ಕರಲ್ಲಿ, 35% ಮಕ್ಕಳಲ್ಲಿ ಕಂಡುಬರ್ತದೆ. ಯಾಕೆ? ಬೆಲ್ಲದಿಂದ ಯಾವ ಹಣ್ಣಿನಿಂದ ಯಾವ ಗೋಧಿ ಬಾರ್ಲಿಯಿಂದ ತಯಾರು ಮಾಡ್ತೀರೋ ಅದೇ ಸಕ್ಕರೆ, ಅದೇ ಬ್ರೆಡ್ಡು, ಅದೇ ಬಿಸ್ಕಿಟು, ಅದೇ ಫ್ರೂಟ್ ಜ್ಯೂಸ್ ನೀವು ತಗೊಂಡಾಗ ಯಾವ ರೀತಿ ಶರಾಬು ನಿಮ್ಮ ಲಿವರಿಗೆ ಸಮಸ್ಯೆ ಮಾಡ್ತದೆ, ಎಲ್ಲ ಆಹಾರಗಳು ಕೂಡ ಅದೇ ರೀತಿಯ ಸಮಸ್ಯೆಯನ್ನು ನಿಮ್ಮ ಲಿವರಲ್ಲಿ ಉಂಟು ಮಾಡ್ತದೆ. ಯಾವ ರೀತಿ ಶರಾಬು ನಮಗೆ ನಿಮಗೆ ಚಟ ಉಂಟು ಮಾಡ್ತದೆ, ಶರಾಬು ಕುಡಿದವನನ್ನು ಅದನ್ನು ಬಿಡಿಸಬೇಕಾದ್ರೆ 28 ದಿನ 1 ತಿಂಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕಾಗ್ತದೆ. ಇಲ್ಲ, ಅದರದ್ದೇ ಆಸ್ಪತ್ರೆಗಳಿವೆ ಚಟ ಬಿಡಿಸುವಂಥದ್ದು, ಮದ್ಯ ವರ್ಜನ ಶಿಬಿರ ಎಲ್ಲ ನೀವು ಕೇಳಿರ್ಬೋದು, ಅದೇ ಆಸ್ಪತ್ರೆಗಳಿವೆ. ಈ ಸಿಹಿ ತಿನಿಸುಗಳನ್ನು ತಿಂದು ಅಭ್ಯಾಸ ಆದವರು ಕೂಡ ಅದರಿಂದ ಹೊರಗೆ ಬರಲಿಕ್ಕೆ ಅಷ್ಟು ಗಂಭೀರ ರೂಪದಲ್ಲಿ ಅಲ್ಲದಿದ್ದರೂ ಕೂಡ ಅವರು ಕೂಡ ಚಡಪಡಿಸ್ತಾರೆ. ಅದರಿಂದ ಈ ಎಲ್ಲ ಆಧುನಿಕ ರೋಗಗಳು ಈ ರೀತಿಯಾಗಿ, ಹೃದಯಾಘಾತಕ್ಕೂ ಅದೇ ಕಾರಣ, ಆಮೇಲೆ ಇದು ಏನು ಕೊಲೆಸ್ಟ್ರಾಲ್ ಕಾರಣ ಅಲ್ಲ, ಇವತ್ತೆಲ್ಲ ನಮ್ಮ ತಲೆ ಮೇಲೆ ಕೊಲೆಸ್ಟ್ರಾಲ್, ಡಾಕ್ಟ್ರೆ ಇಂದು ಕೊಲೆಸ್ಟ್ರಾಲ್ ಜಾಸ್ತಿ ಉಂಟು ಸರ್, ಒಂದು ತೂದು ಪನ್ನಲ್ಲಿ ನಾನು ಅಂಥ ರಿಪೋರ್ಟ್ ನೋಡಲಿಕ್ಕೆ ಹೋದೆ, ನನಗೆ ಕೊಲೆಸ್ಟ್ರಾಲ್ ತೋರಿಸ್ಬೇಡಿ, ಅದರಲ್ಲಿ ನೀವು ಟ್ರೈಗ್ಲಿಸರೈಡ್ ತೋರಿಸಿ ಅಂತ ಹೇಳಿದ್ರು. ಅಲ್ಲ, ಅದು ಬೇಡ ಸರ್, ನೀವು ಕೊಲೆಸ್ಟ್ರಾಲ್ ಜಾಸ್ತಿ ಉಂಟು ಸರ್, ಟ್ರೈಗ್ಲಿಸರೈಡ್ 500 ಇರ್ತದೆ, ಅವನಿಗೆ ತಲೆ ಬಿಸಿ ಇರೋದು 230 ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ಗಿಂತ ಹೆಚ್ಚು ಅಪಾಯಕಾರಿಯಾಗಿರುವಂಥದ್ದು ನಿಮ್ಮ ರಕ್ತದಲ್ಲಿ ಕಂಡುಬರುತ್ತೆ. ಟ್ರೈಗ್ಲಿಸರೈಡ್ ಅಂದರೆ ನಿಮ್ಮ ರಕ್ತದಲ್ಲಿ ಸುತ್ತುತ್ತಾ ಇರುವಂಥ ಮೇದಸ್ಸು, ಇದು ರಕ್ತದಲ್ಲಿ ಇರುವಂಥದ್ದು ನಿಮ್ಮ ರಕ್ತನಾಳಕ್ಕೆ ಅಂಟಿಕೊಳ್ಳುತ್ತದೆ, ರಕ್ತನಾಳಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ, ಅದರ ಪರಿಣಾಮವಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹೊರತು ಕೊಲೆಸ್ಟ್ರಾಲಿಂದ ರಕ್ತನಾಳ ಹಾಳಾಗುವುದಲ್ಲ. ಆದರೆ ನಾವು ದಾಳಿ ಮಾಡೋದು ಕೊಲೆಸ್ಟ್ರಾಲ್, ಎಲ್ಲದಕ್ಕೆ ನೆಹರು ಗಾಂಧಿ, ನಾನು ಇದನ್ನು ಉದಾಹರಣೆ ಕೊಡ, ಎಲ್ಲದಕ್ಕೆ ನೆಹರು ಗಾಂಧಿಯನ್ನು ನಾವು ದೂರ್ತೇವೆ, ಅದೇ ಎಲ್ಲದಕ್ಕೆ ಕೊಲೆಸ್ಟ್ರಾಲ್ ಅಂದೂರು, ಎಲ್ಲದಕ್ಕೆ ವಿಟಮಿನ್ ಡಿ ಅನ್ನು ದೂರು. ಇಲ್ಲಿ ಕಳ್ಳರು ಯಾರು ನಿಜವಾದ ಅಪರಾಧಿಗಳಿದ್ದಾರೆ ಅವರು ಆರಾಮದಲ್ಲಿ ಅದನ್ನು ಇನ್ನಷ್ಟು ಏನು ದಾಳಿಯನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಈ ಎಲ್ಲ ರೋಗಗಳಿವೆ, ಹೃದಯಾಘಾತ ಇರ್ಬೋದು, ರಕ್ತದ ಒತ್ತಡ ಇರ್ಬೋದು, ದೇಹದ ತೂಕ ಜಾಸ್ತಿ ಆಗೋದಿರ್ಬೋದು, ಅಥವಾ ಸಣ್ಣ ಮಕ್ಕಳಲ್ಲಿ ಏನು ಕೂದಲು ಹೋಗುವಂಥದ್ದು, ಕೂದಲು ಬಿಳಿಯಾಗುವಂಥದ್ದು, ಇದನ್ನೆಲ್ಲ ನಾವು ಸಣ್ಣ ವಯಸ್ಸಿನಲ್ಲೇ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಮಕ್ಕಳು ತೂಕ ಜಾಸ್ತಿ ಇದ್ದರೆ ಇಲ್ಲಿ ಒಂದು ಇಲ್ಲೇ ಹೇಳಿಬಿಡ್ತೇನೆ, ಇಲ್ಲಿ ಮಕ್ಕಳ ಡಾಕ್ಟರ್ ವೈದ್ಯರ ಜವಾಬ್ದಾರಿ ಬಹಳಷ್ಟು ಇದೆ. ಒಂದು ಮಗು ತೂಕ ಏರಿಕೆ ಆಗುವಾಗ ಮಗುವಿನ ವೈದ್ಯರು ಹೇಳಬೇಕು, ಶಿಶು ತಜ್ಞರು, ಇಲ್ಲ ಇದು ವೈಟ್ ಜಾಸ್ತಿ ಆಗ್ತದೆ ಸ್ವಲ್ಪ ನೋಡ್ಕೊಳ್ಳಿ ಅಂತ. ಇದುವರೆಗೆ ನಾನು ಮಾತಾಡಿಸಿದ ಯಾವ ಮಕ್ಕಳಿಗೂ ಕೂಡ ಅವರ ವೈದ್ಯರುಗಳು ನಿನ್ನ ಮಗುವಿನ ತೂಕ ಜಾಸ್ತಿ ಇದೆ ಅಂತ ಹೇಳಿದ್ದು ನನ್ನ ಗಮನಕ್ಕೆ ಬರಲಿಲ್ಲ. ಯಾಕಂದರೆ ಆವಾಗಲೇ ಹೇಳಿದ್ದರೆ ಅವರು ಎಚ್ಚರಿಕೆ ಕ್ರಮವನ್ನು ಅಲ್ಲಿಂದಲೇ ಕೈಗೊಳ್ಬೋದು. ಸೊ ತೂಕ ಜಾಸ್ತಿ ಆಗುವಂಥದ್ದು, ಕೂದಲು ಹೋಗುವಂಥದ್ದು, ಮಕ್ಕಳ ಕೂದಲು ಬಿಳಿಯಾಗುವಂಥದ್ದು, ಕುತ್ತಿಗೆ ಕಪ್ಪಾಗುವಂಥದ್ದು, ನೀವೆಲ್ಲರೂ ಇವತ್ತು ಮನೆಗೆ ಹೋಗಿ ನಿಮ್ಮ ಕುತ್ತಿಗೆ ನೋಡಿಕೊಳ್ಳಿ, ನಿಮ್ಮ ಕುತ್ತಿಗೆಯ ಬಣ್ಣ ನಿಮ್ಮ ಚರ್ಮದ ಬಣ್ಣಕ್ಕಿಂತ ಹೆಚ್ಚು ಕಪ್ಪಾಗಿದ್ದರೆ, ಅದರ ಜೊತೆಗೆ ನಿಮ್ಮ ಕಂಕುಳುಗಳನ್ನು ನೋಡಿಕೊಳ್ಳಿ, ಅಲ್ಲಿನ ಚರ್ಮ ಕುತ್ತಿಗೆ ಚರ್ಮದ ರೀತಿಯಲ್ಲಿ ಅದು ಕೂಡ ಕಪ್ಪು ಮತ್ತು ದಪ್ಪ ಆಗಿದ್ದರೆ, ಅದರ ಜೊತೆಗೆ ಕೆಡು ಅಂತ ನಾನು ಹೇಳ್ತೀನಿ ಕುತ್ತಿಗೆಯಲ್ಲಿ, ಅದು ಕಂಡು ಬಂದಿದ್ದರೆ ನೀವು ಸಕ್ಕರೆ ಕಾಯಿಲೆ, ಹೃದಯದ ರೋಗ, ಟ್ರೈಗ್ಲಿಸರೈಡ್, ಫ್ಯಾಟಿ ಲಿವರ್ ಇತ್ಯಾದಿ ಎಲ್ಲ ಆಗುವ ಅಪಾಯವನ್ನು ಹೊಂದಿದ್ದೀರಿ. ಅಂದರೆ ಇದು ಏನು ಸೂಚಿಸುತ್ತೆ ಅಂದರೆ, ನೀವು ತಿನ್ನುವ ಕಾರಣಕ್ಕೆ ನಿಮ್ಮ ರಕ್ತದಲ್ಲಿ ಇನ್ಸುಲಿನ್ ಜಾಸ್ತಿ ಆದ ಕಾರಣಕ್ಕೆ ಈ ರೀತಿಯ ಬೆಳವಣಿಗೆಗಳು ಆಗ್ತಾಯಿವೆ, ಇದನ್ನು ನೋಡ್ಕೊಳ್ಳಿ. ಸೊ ಇಂಥ ಸಮಸ್ಯೆಗಳಿದ್ದರೆ ಅತ್ಯಂತ ಮುಖ್ಯವಾಗಿ ಮಾಡಬೇಕಾಗಿರೋದು, ಅತ್ಯಂತ ಸುಲಭವಾಗಿ ಮಾಡಬಹುದಾದಂಥದ್ದು ಆಹಾರದ ಬದಲಾವಣೆ. ಸಕ್ಕರೆ ಸೇವಿಸುವುದನ್ನು ಸಂಪೂರ್ಣವಾಗಿ ತ್ಯಜಿಸಿ, ನಮಗೆ ಬೇಡ, ಅದು ನಮ್ಮ ಆಹಾರವೇ ಅಲ್ಲ, ಯಾರು ಏನು ಬೇಕಾದರೂ ಹೇಳಿ ಅದನ್ನು ಬಿಡಿ. 1 ತಿಂಗಳು ಕಷ್ಟ ಆಗ್ತದೆ, ಶರಾಬು ಕುಡಿಯೋನು ಅದನ್ನು ಬಿಡಲಿಕ್ಕೆ ಹೇಗೆ ಕಷ್ಟ ಆಗ್ತದೆ, ಆ ಥರದ ಕಷ್ಟ ಆಗ್ತದೆ, ಆದರೆ ಸಕ್ಕರೆ ಸೇವಿಸುವುದನ್ನು ಬಿಡಿ. ಅದರ ಜೊತೆಗೆ ಜೇನು ಮತ್ತು ಬೆಲ್ಲ, ಅದು ಕೂಡ ಸಕ್ಕರೆ, ಅದನ್ನು ಕೂಡ ಬಿಡಿ. ಹಣ್ಣು ಮತ್ತು ಹಣ್ಣಿನ ರಸಗಳನ್ನು ಸಹ ಬಿಟ್ಟು ಬಿಡಿ. ಇದು ಹೇಳಿದ್ರೆ ಯಾರೂ ಒಪ್ಪೋದಿಲ್ಲ, ಆದರೆ ಇನ್ನೊಂದು 10 ವರ್ಷ ಹೋದಾಗ, ನಾವು ಆ್ಯಕ್ಚುಲಿ 17 ವರ್ಷದಿಂದ ನಾನು ಮತ್ತು ನನ್ನ ಪತ್ನಿ, ಅವಳು ಚರ್ಮ ರೋಗ ತಜ್ಞ, ಸೊ ಇದೆಲ್ಲ ಚರ್ಮದ ವಿಷಯಗಳನ್ನು ಅವಳಿಂದ ನಾನು ಕಲ್ತಿರೋದು. ಸೊ 17 ವರ್ಷಗಳಿಂದ ಇದನ್ನು ಹೇಳ್ತಾ ಇರುವಾಗ ನಮ್ಮನ್ನು ತಮಾಷೆ ಮಾಡಿ, ಮೈಕೇಲಿಗೆ ನಗಾಡ್ತಾ ಇದ್ದಾರೆ, ನಮ್ಮನ್ನು ತಮಾಷೆ ಮಾಡಿದರು, ಹುಚ್ಚರು ಅಂತ ಹೇಳಿದರು. ಅಲ್ಲ ಮೈಕೇಲ್,
ಅರೆ ಮರಲಿ ಪೊಕ್ಕಡೆ ಫ್ರೂಟ್ ತಿನ್ನರ ಬಲ್ಲಿ ವಾ ಡಾಕ್ಟ್ರು ಮಾಡ್ರಿ ಫ್ರೂಟ್ ತಿನ್ನೋರು ಎಲ್ಲ ಹೇಳ್ತಾ ಇದ್ದೆ. ಹಾಂ, ಡಯಾಬಿಟಿಸನ್ನು ಆಹಾರದಲ್ಲಿಯೇ ನಿಯಂತ್ರಿಸ್ಬೋದು ಅಂತ ಹೇಳಿದಾಗೆ ಎಂಥ ಹುಚ್ಚರ ಸರಿ ಇಲ್ಲ ಅವನು. ಈಗ ಈ ಸರಿ ಇಲ್ಲ ಹುಚ್ಚರು ಅಂತ ನಮ್ಮನ್ನು ಯಾರು ಕರೆದಿದ್ರು ಅದೇ ವೈದ್ಯರುಗಳು ಬೋರ್ಡ್ ಹಾಕಿಕೊಂಡು ಕೂತಿದ್ದಾರೆ. ಡಯಾಬಿಟಿಸ್ ರಿವರ್ಸಲ್ ಕ್ಲಿನಿಕ್ ಅವರೇ ಈಗ ಇಂಡಿಯನ್ ಎಕ್ಸ್ಪ್ರೆಸ್, ಹಿಂದೂ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗಳಲ್ಲಿ ಡಯಾಬಿಟಿಸ್ ಕ್ಯಾನ್ ಬಿ ರಿವರ್ಸ್ಡ್ ಅಂತ ಲೇಖನವನ್ನು ಬರೆಯೋದು. ಯಾರು ಇಷ್ಟು ವರ್ಷ ಮದ್ದು ಕೊಟ್ಟುಕೊಳ್ಳಿ, ಇನ್ಸುಲಿನ್ ತಗೊಳ್ಳಿ ಅಂತ ಸಮ್ಮೇಳನಗಳಲ್ಲಿ ಭಾಷಣ ಮಾಡಿಕೊಂಡು ತಿರುಗಾಡಿದ್ರು ಅವರೇ ಕಳೆದ ನವೆಂಬರ್ 14ರಂದು ಡಯಾಬಿಟಿಸ್ ಡೇಗೆ ನನಗೆ ನಿಜವಾಗಿ ಆಗತ್ಯವೇ ಆಯಿತು ಅದು ಓದಿ. ನಾನು ಅವರ ಟ್ವಿಟ್ಟರಲ್ಲಿ ಕೂಡ ಹೋಗಿ ಬರೆದೆ, ಅಲ್ಲ ಮರೇ ನೀವು ಇಷ್ಟು ವರ್ಷ ಮದ್ದು ತಗೊಳ್ಳಿ ಇನ್ಸುಲಿನ್ ತಗೊಳ್ಳಿ ಅಂತ ಭಾಷಣ ಮಾಡಿಕೊಂಡು ತಿರುಗಾಡಿಕೊಂಡಿದ್ದವರು ಈಗ ಒಮ್ಮಿಂದೊಮ್ಮೆಗೆ ಇದು ಡಯಟ್ನಲ್ಲಿ ಕಂಟ್ರೋಲ್ ಮಾಡ್ಬೋದು, ರಿವರ್ಸ್ ಮಾಡ್ಬೋದು, ಇದೇನು ಏನು ಮ್ಯಾಜಿಕ್ ಇದು. ಆದ್ದರಿಂದ ಇವರೆಲ್ಲ ಇದನ್ನು ಹೇಳಲಿಕ್ಕೆ ಆಹಾರವೇ ಅಲ್ಲದಕ್ಕಿಂತ ಮುಖ್ಯ ಅಂತ ಇವರ ಬಾಯಿಂದ ಬರಲಿಕ್ಕೆ, ಫ್ರೂಟ್ ಮತ್ತು ಫ್ರೂಟ್ ಜ್ಯೂಸನ್ನು ಬಿಡಿ ಅಂತ ಇವರ ಬಾಯಿಂದ ಬರಲಿಕ್ಕೆ, ನಾವಾಗ 17 ವರ್ಷದಿಂದ ಆಲೋಚನೆ, ಇನ್ನೊಂದು 5 ವರ್ಷದಲ್ಲಿ ಎಲ್ಲರೂ ಇದನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಅಷ್ಟು ಎವಿಡೆನ್ಸ್ ಉಂಟು ಅಂತ ಆಲೋಚನೆ ಮಾಡಿಕೊಂಡಿದ್ದೆವು. 5 ವರ್ಷ ಆಯಿತು, 10 ವರ್ಷ ಆಯಿತು, 17 ವರ್ಷ ಆಯಿತು, ಇನ್ನೂ ಕೂಡ ಅದು ಹೊರಗೆ ಬರೋದು ಕಾಣೋದಿಲ್ಲ. ಅದೇ ಹೋಗಲಿ, ಇನ್ನೂ ಒಂದು 5 ವರ್ಷ ಅಂತ ಹೇಳ್ತೀನಿ ಈಗ ನೋಡಿ, ಯಾವಾಗಾದರೂ ಒಂದು ದಿವಸ ಬರಬೇಕಲ್ಲ ಸತ್ಯ. ಅದು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಣ್ಣು, ಹಣ್ಣಿನ ರಸಗಳನ್ನು ಮತ್ತು ಹಣ್ಣು ಅಂದರೆ ಅದರಲ್ಲಿ ನಿಮ್ಮ ಖರ್ಜೂರ, ದ್ರಾಕ್ಷಿ, ಅಂಜೀರು ಇದೆಲ್ಲ ಬಂತು, ಒಣಗಿದ ಹಣ್ಣುಗಳು, ಇವನ್ನೆಲ್ಲ ಸಂಪೂರ್ಣವಾಗಿ ವರ್ಜಿಸಿ ಸಕ್ಕರೆಯನ್ನು ಬಿಡಿ, ಬೆಲ್ಲ ಬಿಡಿ, ಜೇನು ತಿನ್ನಬೇಡಿ, ಬ್ರೆಡ್, ಬಿಸ್ಕೆಟ್, ನೂಡಲ್ಸು, ಪಿಜ್ಜಾ, ಪಾಸ್ತಾ ಇಂಥವನ್ನೆಲ್ಲ ಬಿಡಿ. ಯಾರು ಮೀನು, ಮಾಂಸ, ಮೊಟ್ಟೆ ತಿನ್ನುವರಿದ್ದೀರಿ ಅದನ್ನು ಎಷ್ಟು ಬೇಕಾದರೂ ತಿನ್ನಿ, ಅದರ ಜೊತೆ ತುಂಬ ತರಕಾರಿಯನ್ನು ಸೇವನೆ ಮಾಡಿ. ಇದು ನಮ್ಮ ಆರೋಗ್ಯದ ಗುಟ್ಟು. ಅದರ ಜೊತೆಗೆ ದಿನಕ್ಕೊಂದು 30-40 ನಿಮಿಷ ವೇಗವಾಗಿ ನಡೆಯುವುದು, ಬ್ರಿಸ್ಕ್ ವಾಕಿಂಗ್ ಅಂತ ನಾನು ಹೇಳಿದೆ, ಅದನ್ನು ಮಾಡಿ. ಯೋಗಾಭ್ಯಾಸ ಮೊದಲನೇದಾಗಿ ಅದು ಯೋಗ ಅಲ್ಲ, ಯೋಗ ಅನ್ನುವಂಥದ್ದು ಬೇರೆ. ಇದನ್ನು ಯೋಗ ಅಂತ ಹೇಳಿದ್ರು ನಾವು ನಿಜವಾದ ಯೋಗಕ್ಕೆ ಮಾಡ್ತಾ ಇರುವಂಥ ಅತ್ಯಂತ ಕೆಟ್ಟದಾದ ಅವಮಾನ. ಇದು ಯೋಗ ಅಲ್ಲ, ಅದನ್ನು ಯೋಗ ಅಂತ ಕರಿಬೇಡಿ. ಒಂದು ವೇಳೆ ಅದೇ ಪದ ಬಳಕೆ ಮಾಡಬೇಕಾದ್ರೆ ಇವರು ಹೇಳುವ ಯೋಗದಿಂದ ಯಾವುದೇ ರೋಗ ನಿವಾರಣೆ ಆಗೋದಿಲ್ಲ, ಅದನ್ನು ಬಿಡಿ. ಅದೇ ಬೆಳಿಗ್ಗೆ 4:00-6 ಗಂಟೆಗೆದ್ದು ಯೋಗ ಮಾಡೋ ಬದಲು 6:00-6:30 ಅಥವಾ 6 ಗಂಟೆಗೆದ್ದು 1.75 ಗಂಟೆ ನಡ್ಕೊಂಡು ಬನ್ನಿ. ಅದು ಎಷ್ಟೋ ಉತ್ತಮ ವ್ಯಾಯಾಮ. ಅಥವಾ ನಿಮಗೆ ಈಜುಕೊಳಕ್ಕೆ ಹೋಗುವ ಪ್ರೊಫೆಸರ್ ನರೇಂದ್ರ ನಾಯ್ಕನ್ ನೋಡುವಾಗ ನಮಗೆಲ್ಲ ಹೊಟ್ಟೆ ಕಿಚ್ಚಾಗ್ತದೆ, ಅವರವರ 6-ಪ್ಯಾಕ್ ಆ್ಯಬ್ ವಿದ್ ಸ್ವಿಮ್ಮಿಂಗ್ ಸೂಟ್ ಎಲ್ಲ ಆಗ್ತಾ ಇರ್ತಾರೆ ನಮ್ಮನ್ನು ಹೊಟ್ಟೆ ಉರಿಸಲಿಕ್ಕೆ. ಸೊ ಅದು ಕೂಡ ಭಾಳ ಒಳ್ಳೆಯ ವ್ಯಾಯಾಮ. ಸೊ ಇವಿಷ್ಟನ್ನು ಮಾಡಿದರೆ ಹೆಚ್ಚಿನ ಆಧುನಿಕ ರೋಗಗಳನ್ನು ದೂರ ಇಡಬೇಕು. ಕೊನೆಯದಾಗಿ ಈ ಹೃದಯ ಸ್ತಂಭನ ಮತ್ತು ಹೃದಯಾಘಾತದ ಬಗ್ಗೆ ಬಹಳಷ್ಟು ವರದಿಗಳು ಬರ್ತಾ ಇರುವ ಹಿನ್ನೆಲೆಯಲ್ಲಿ ನೀವು ಏನು ಎಚ್ಚರಿಕೆ, ಅದನ್ನು ಹೇಗೆ ಗುರುತಿಸ್ಬೋದು ಅಂತ ಈ ಬಗ್ಗೆ ನಾನು ಮೊನ್ನೆ ತಾನೇ 2-3 ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಹೃದಯದ ಆಘಾತ ಆಗುವಂಥ ಅಪಾಯ ಇದ್ದವರಲ್ಲಿ, ಅಂದರೆ ಯಾರಲ್ಲಿ ಹೃದಯದ ರಕ್ತನಾಳಗಳಿಗೆ ಈಗಾಗಲೇ ಸಮಸ್ಯೆ ಆಗಿರ್ಬೋದು, ನೀವು ಈ ಡಯಟ್ ಇವತ್ತು ಮಾಡಿದರೆ ನಾಳೆಗೆ ನಿಮ್ಮ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಒಬ್ಬ ವೈದ್ಯರು ತೀರಿಕೊಂಡ್ರು, ಅವರು ಇದೇ ರೀತಿಯ ಆಹಾರವನ್ನು ಕಳೆದ 1-3 ವರ್ಷದಿಂದ ಮಾಡ್ತಾಯಿದ್ರು. ಅವರು ಕೂಡ ವಿಡಿಯೋಗಳನ್ನು ಮಾಡಿದರು, ಸಕ್ಕರೆ ಕಾಯಿಲೆಗೆ ಮದ್ದು ತಗೊಂಡು ಸುಸ್ತಾಗಿ ನಾನು ಈಗ ಆಹಾರ ಪದ್ಧತಿ ಬದಲಿಕೆ ಮಾಡಿಕೊಂಡಿದ್ದೇನೆ. ಅವ್ರ ಜೊತೆ ನಾನು ಕೂಡ ಒಂದು ಫೇಸ್ಬುಕ್ ಲೈವ್ ಮಾಡಿದ್ದೆ. ಅವರು ಹಠಾತ್ತೇನೆ ತಿರಿಯೋದು, ಎಲ್ಲರೂ ಏನಂದರು ಅವರು ಆಹಾರ ತಿಂದು ಬದಲಾವಣೆ ಮಾಡಿ ತಿರಿಯೋದು, ಆಹಾರ ಬದಲಾವಣೆ ಮಾಡಿ ತಿರಿಯೋಗಿರೋದಲ್ಲ, ಅವರ ಆಗಲೇ ಅವರ ದೇಹದಲ್ಲಿ ಹೃದಯದ ಸಮಸ್ಯೆ ಇದ್ದಿರ್ಬೋದು, ಅದು ಗುರುತಿಸಲಾಗದೆ ಹೋಗಿರಬೇಕು, ಆ ಕಾರಣಕ್ಕೆ ಅವರು ಪಾಪ ಮೃತಪಟ್ಟರು. ಆದ್ದರಿಂದ ಒಮ್ಮಿಂದೊಮ್ಮೆಗೆ ನಿಮ್ಮ ದೇಹ ಸರಿಯಾಗೋದಿಲ್ಲ, ಅದಕ್ಕೆ ಇನ್ನೊಂದು 1-2 ವರ್ಷಗಳೇ ಬೇಕಾಗ್ತದೆ. ಸೊ ಆ ನಡುವಿನಲ್ಲಿ ಯಾರಿಗೇ ಆಗಲಿ ಹೃದಯ ಸಂಬಂಧದ ಸಮಸ್ಯೆಗಳು, ಲಕ್ಷಣಗಳು ಇದ್ದರೆ ದಯಮಾಡಿ ಅದಕ್ಕೆ ಬೇಕಾದಂಥ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಲೇಬೇಕು. ನಾನು ಮೊದಲಲ್ಲಿ ಏನು ಹೇಳಿದೆ, ಇವತ್ತು ಆಧುನಿಕ ವೈದ್ಯರ ಮೇಲೆ, ಆಧುನಿಕ ವೈದ್ಯಕೀಯ ವ್ಯವಸ್ಥೆಯ ಮೇಲೆ ವಿಶ್ವಾಸ ಕಳೆದುಕೊಳ್ಳುವಂಥ ಪರಿಸ್ಥಿತಿಯನ್ನು ನಮ್ಮ ವೈದ್ಯಕೀಯ ವ್ಯವಸ್ಥೆ ಮಾಡಿದೆ, ನಮ್ಮ ಸರ್ಕಾರ ಮಾಡ್ತಾ ಇದೆ, ಬದಲಿ ವ್ಯವಸ್ಥೆಯವರು ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಅದರಿಂದ ಇವತ್ತು ಡಾಕ್ಟರ್ ಹತ್ರ ಹೋದ ಕೂಡಲೇ ಪರೀಕ್ಷೆ ಮಾಡ್ತಾರೆ, ಡಾಕ್ಟರ್ ಹೋದ ಕೂಡಲೇ ಇಸಿಜಿ ಮಾಡಲಿಕ್ಕೆ, ಡಾಕ್ಟರ್ ಒಬ್ಬರಿಗೆ ಎಂಜಿಯೋಗ್ರಾಮ್ ಮಾಡಲಿಕ್ಕೆ. ಅದಕ್ಕೆ ಸರಿಯಾಗಿ ಕಾರ್ಪೊರೇಟ್ ಡಾಕ್ಟರ್ ಒಬ್ಬರು ಕೂತ್ಕೊಂಡು 40 ವರ್ಷದವರು ಎಲ್ಲ ಬಂದು ಎಂಜಿಯೋಗ್ರಾಮ್ ಮಾಡಿ, 40 ವರ್ಷದವರು ಎಲ್ಲರೂ ಬಂದು ಎಂಜಿಯೋಗ್ರಾಮ್ ಮಾಡಬೇಕಾಗಿಲ್ಲ. ಈ ರೀತಿಯಾಗಿ ಮಾಡುವ ಕಾರಣಕ್ಕೆ ಯಾರು ನಿಜವಾಗಿ ಮಾಡಬೇಕು ಅವರು ಮಾಡದೆ ಹೆದರಿ ಉಳಿಯುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದರಿಂದ ಯಾರಿಗೆ ಹೃದಯಕ್ಕೆ ಸಂಬಂಧಪಟ್ಟ ರೋಗ ಲಕ್ಷಣಗಳು ಇದೆ ಅಂಥವರು ದಯವಿಟ್ಟು ಪರೀಕ್ಷೆಯನ್ನು ಮಾಡಿಸಿಕೊಳ್ಳಲೇಬೇಕು. ಕೆಲವು ಸರಿ ಏನಾಗ್ತದೆ, ಈ ರೋಗ ಲಕ್ಷಣ ಇಟ್ಕೊಂಡು ಡಾಕ್ಟ್ರ್ ಹತ್ರ ಹೋದಾಗ, ಅಂದರೆ ನಿಮ್ಮ ಪರಿಚಯದ ಡಾಕ್ಟ್ರು ಯಾವಾಗಲೂ ನೋಡೋ ಡಾಕ್ಟ್ರು, ಆ ದಾಲೆಜ್ಜಿ ಪೋಲಪ್ಪ ನಿಕ್ಕಿ ದಾಲಾಬ್ಜಿ ಪೋಲ ಗ್ಯಾಸ್ ಉಪ್ಪು ಅಂತೇಳಿ ಕಳಿಸ್ತಾರೆ.
ಅವಾಗ ನೀವು ಡಾಕ್ಟ್ರಿಗೆ ಇಲ್ಲ ಸರ್ ಇದು ಸ್ವಲ್ಪ ಬೇರೆ ಉಂಟು ನನಗೆ ಡೌಟ್ ಇದೆ ನೀವು ದಯಮಾಡಿ ನನಗೆ ಒಂದು ಹಾರ್ಟಿದು ಪರೀಕ್ಷೆ ಮಾಡಿ ಅಂತ ನೀವು ಒತ್ತಾಯ ಹಾಕಬೇಕು. ಸೊ ಯಾವುದು ಆ ಲಕ್ಷಣಗಳು? ಒಂದನೇದಾಗಿ ನೀವು ಈಗ ಉದಾಹರಣೆಗೆ ಪ್ರತಿನಿತ್ಯ ಒಂದು ಗಂಟೆ ನಡೀತೀರಿ ಅಂತ ಇಟ್ಕೊಳ್ಳಿ. ಇಲ್ಲ ನಿಮ್ಮ ಮನೆ ಮೂರನೇ ಮಹಡಿಯಲ್ಲಿದೆ, ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದೀರಿ ನೀವು, ಮೂರನೇ ಮಹಡಿಯಲ್ಲಿ ನಿಮ್ಮ ಮನೆ ಇದೆ, ನಾಲ್ಕು ಐದು ಸಾರಿ ನಿಮ್ಮ ಮೇಲೆ ಹತ್ತೋದು ಹಿಡಿಯೋದೆಲ್ಲ ಕೆಲಸ ಮಾಡ್ತಾ ಇರ್ತೀರಿ. ನಿನ್ನೆ ಅದೇ ಒಂದೂವರೆ ಮಹಡಿ ಹತ್ತಿದಾಗ ನಿಮಗೆ ಸ್ವಲ್ಪ ಆಯಾಸ ಆದಾಗ ಇದಿಲ್ಲ ನನಗೆ ಇವತ್ತು ಇದು ಕೂಡುದಿಲ್ಲ, ನಿಮಗೊಂದು ಅಂದಾಜಾಗತ್ತಲ್ಲ, ನನಗೆ ನಿನ್ನೆ ಅಷ್ಟು ಸುಲಭದಲ್ಲಿ ನಾನು ಇವತ್ತು ಹತ್ತಲಿಕ್ಕೆ ಆಗಿಲ್ಲ. ಈ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಡೆಯುವವರು 15 ನಿಮಿಷ ನಡೆಯುವಾಗಲೇ ಇಲ್ಲ ಇದು ಇವತ್ತು ಆಗುವುದಿಲ್ಲ ನನಗೆ ಅಂತ ಮತ್ತೆ ನೀವು ನಿಲ್ಲಬೇಕಾಗ್ತದೆ, 1 ನಿಮಿಷ ನಿಂತು ಮತ್ತೆ ನಡೆಯುವಂಥದ್ದು ಈ ಥರ ಇದ್ದರೆ, ಅಥವಾ ನೀವು ಕೆಲಸ ಮಾಡುವಾಗ ಇದೆಲ್ಲವೂ ಕೂಡ ನೀವು ಕೆಲಸ ಮಾಡುವಾಗ ನಡೆದಾಡುವಾಗ ಕಂಡುಬರುವ ಲಕ್ಷಣ. ಯಾಕೆ ನಾವು ಕೆಲಸ ಮಾಡುವಾಗ ನಡೆದಾಡುವಾಗ ನಮ್ಮ ಹೃದಯದ ಗತಿ ಜಾಸ್ತಿ ಆಗ್ತದೆ, ಅದು ಹೆಚ್ಚು ರಕ್ತವನ್ನು ನಮ್ಮ ದೇಹಕ್ಕೆ ಕೊಡಬೇಕಾಗ್ತದೆ, ಆವಾಗ ಹೃದಯಕ್ಕೆ ಆಕ್ಸಿಜನ್ ಹೆಚ್ಚು ಬೇಕಾಗ್ತದೆ, ಅದರಿಂದ ಕೆಲಸ ಮಾಡುವಾಗ ಇದೆಲ್ಲ ಜಾಸ್ತಿ ಆಗ್ತದೆ. ಸೊ ನಡೆದಾಡುವಾಗ ಅಥವಾ ಕೆಲಸ ಮಾಡುವಾಗ ನಾನು ಹೇಳಿದಾಗೆ ಎದೆ ಭಾರ ಅನಿಸೋದು, ಕುತ್ತಿಗೆ ಹಿಂಡಿದಾಗೆ ಆಗುತ್ತೆ. ಆ್ಯಕ್ಚುಲಿ ಎಂಜೈನಾ ಪೆಕ್ಟೋರಿಸ್ ಅಂತ ಅದಕ್ಕೆ ನಮ್ಮ ಮೆಡಿಕಲ್ ಟರ್ಮ್ ಕಾಮನ್ ಇದು. ಎಂಜೈನಾ ಅಂದರೆ ಕುತ್ತಿಗೆ ಹಿಡಿದ ಹಾಗೆ ಆಗುವುದು. ಎದೆ ನೋವಲ್ಲ, ಸಾಮಾನ್ಯ ನಂಬಿಕೆ ಏನಂದರೆ ಎದೆ ಭಾಗದಲ್ಲಿ ನೋವು, ಇಲ್ಲ ಹೃದಯದ ಸಂಬಂಧದಲ್ಲಿ ಎದೆಯ ಭಾಗದಲ್ಲಿ ನೋವು ಬರೋದು ತೀರಾ ಅಪರೂಪ. ಹೆಚ್ಚಾಗಿ ಅದು ಎದೆ ಮಧ್ಯಭಾಗದಲ್ಲಿ ಕುತ್ತಿಗೆ ಹಿಡಿದಾಗೆ ಅಥವಾ ಎದೆ ಹಿಂಡಿದಾಗೆ, ಕೆಲವರಿಗೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಉರಿ ಬಂದಾಗೆ ಆಗೋದು, ಉಬ್ಬಿ ಬಂದಾಗೆ ಆಗೋದು, ಈ ಥರ ಇದು ಸಾಮಾನ್ಯ ಲಕ್ಷಣ. ಇನ್ನು ಕೆಲವು ಸಲ ನಡೆದಾಡುವಾಗ ತಲೆ ಸುತ್ತಿದಾಗಿರ್ಬೋದು, ಅಥವಾ ಭುಜದಲ್ಲಿ ನೋವಿರ್ಬೋದು, ಇಲ್ಲಿ ಅಥವಾ ಬೆನ್ನಿನ ಹಿಂಭಾಗ ಮೇಲಿನ ಬೆನ್ನಿನಲ್ಲಿ, ಇಂಥ ಯಾವುದೇ ಲಕ್ಷಣಗಳು ನಡೆಯುವಾಗ ಕೆಲಸ ಮಾಡುವಾಗ ನಿಮ್ಮಲ್ಲಿ ಕಂಡು ಬರ್ತಾ ಇದೆ, ದಿನದಿಂದ ನಿನ್ನೆಗಿಂತ ಇವತ್ತು ಇನ್ನೂ ಸಹ ಜಾಸ್ತಿ ಇದೆ ಅಂತಂದರೆ ನೀವು ಹೃದಯದ ವೈದ್ಯರಲ್ಲಿಗೆ ಹೋಗಲೇಬೇಕು. ಅವರು ಏನು ಬೇಡ ಅಂತ ಹೇಳಿದರೂ ಕೂಡ ಇಲ್ಲ ಡಾಕ್ಟ್ರೆ ನೀವು ಒಂದು ಟ್ರೆಡ್ಮಿಲ್ ಇದ್ರೆ, ಇಂಥ ಸಮಸ್ಯೆ ಇದ್ದವರಲ್ಲಿ ECG ನಾರ್ಮಲ್ ಬರ್ಬೋದು, ಯಾಕಂದರೆ ECG ರೆಸ್ಟಲ್ಲಿ ಮಾಡುವಂಥದ್ದು. ಸೊ ಟ್ರೆಡ್ಮಿಲ್ ಟೆಸ್ಟ್ ಮಾಡಬೇಕಾಗ್ತದೆ, ಅಥವಾ ತುಂಬ ಡೌಟ್ ಇದ್ದರೆ ಅವರು ನೇರವಾಗಿ ನಿಮಗೆ ಆಂಜಿಯೋಗ್ರಾಮ್ ಮಾಡಿ ಅಂತ ಹೇಳಿದರೆ, ಅಥವಾ ECGಯಲ್ಲಿ ಸ್ವಲ್ಪ ಬದಲಾವಣೆ ಇದ್ದರೂ ಆಂಜಿಯೋಗ್ರಾಮ್ ಮಾಡಿ ಅಂತ ಹೇಳಿದರೆ ದಯವಿಟ್ಟು ಅದನ್ನು ಮಾಡಿಸಿಕೊಳ್ಳಿ. ಯಾಕಂದರೆ ಹೃದಯ ನಮಗೆ ಮೊನ್ನೆ ಒಬ್ಬರು ಬಂದಿದ್ದರು, ಈಗ ಇದ್ದಾರೆ ರಿಕವರ್ ಆದರು ಪಾಪ, ECGಯಲ್ಲಿ ಯಾವ ಬದಲಾವಣೆ ಇರಲಿಲ್ಲ, ಕಾಸರಗೋಡಿಂದ ಅಲ್ಲಿಂದ ಈ ಡಾಕ್ಟರ್ಗಳು ಶಿಫ್ಟ್ ಮಾಡಿದರು. ಕೇವಲ ಅವರು ತೀವ್ರ ಎದೆ ನೋವು ಅಂತೇಳಿ ಅವರು ಆಸ್ಪತ್ರೆಗೆ ಹೋದರು, ಇದೇ ಥರದ ಲಕ್ಷಣ. ECG ನಾರ್ಮಲ್ ಇತ್ತು, ಆಲ್ಮೋಸ್ಟ್ ನಾರ್ಮಲ್, ಏನಂತ ಹೇಳಿಕೊಳ್ಳುವಂಥದ್ದಿಲ್ಲ. ಸ್ವಲ್ಪ ರಕ್ತ ಪರೀಕ್ಷೆಯಲ್ಲಿ ವ್ಯತ್ಯಾಸ ಇತ್ತು, ಕೂಡಲೇ ಅವರು ಇಲ್ಲಿ ICU ಕಳಿಸಿದರು. ಸಾಯಂಕಾಲ ಆಂಜಿಯೋಗ್ರಾಮ್ ಮಾಡಿದರೆ 3ಕ್ಕೆ 3 ರಕ್ತನಾಳಗಳು 98% ಮುಚ್ಚೋಗಿತ್ತು. ಸೊ ಇಮಿಡಿಯೇಟ್ಲಿ ಆಂಜಿಯೋಗ್ರಾಮ್ ಮಾಡಬೇಕಾಯಿತು, ಆಮೇಲೆ ಸ್ವಲ್ಪ ಅದರಲ್ಲೆಲ್ಲ ಕಾಂಪ್ಲಿಕೇಟ್ ಹುಷಾರಾಗಿದೆ. ಸೊ ಅದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಸಂಶಯ ಇದ್ದರೂ ಕೂಡ ಅದಕ್ಕೆ ಅಗತ್ಯ ಇದ್ದ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದೇ ಒಳ್ಳೆಯದು. ದಯಮಾಡಿ ಅದರ ಬಗ್ಗೆ ಉದಾಸೀನ ಮಾಡಬೇಡಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸಿನ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ. ಇಲ್ಲ 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 ನಾ ಹೇಳ್ತೀನಿ ನಾ ಹೇಳ್ತೀನಿ ಕೂತು. ಇಲ್ಲ ನಾನು ಇದರ ಬಗ್ಗೆ ಒಂದು 4 ವರ್ಷಗಳ ಹಿಂದೆನೇ ಬರೆದಿದ್ದೀನಿ. ಈ ಜೆನೆರಿಕ್ ಮೆಡಿಸಿನ್ ಅನ್ನುವಂಥದ್ದು ಯಾವ ಕಂಪೆನಿಯವರು ತಯಾರು ಮಾಡ್ತಾರೆ, ಅದು ಯಾವ ಗುಣಮಟ್ಟದ ಪರೀಕ್ಷೆ ಆಗಿದೆ ಅಂತ ಹೇಳು. ನಾನು ಜೆನೆರಿಕ್ ಮೆಡಿಸಿನ್ಗೆ ವಿರೋಧ ಆಗಿಲ್ಲ, ಅದರ ಬಗ್ಗೆ ನಮಗೆ ಯಾರಿಗೆ, ನಾನು ಉದಾಹರಣೆಗೆ ಒಂದು ಮಾತ್ರೆ ಬರೆದು ಕೊಟ್ಟೆ. ನೀವು ಜನೌಷಧಿ ಕೇಂದ್ರಕ್ಕೆ ಹೋದ್ರಿ, ಅವನು ಇವತ್ತು ಅವನತ್ತೆ ಆ ಕಾಂಬಿನೇಷನ್ ಯಾವ ಔಷಧ ಇದೆ, ಯಾವ ಕಂಪೆನಿದಿದೆ ಅದನ್ನು ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಮುಂದಿನ ತಿಂಗಳು ಹೋದಾಗ ಆ ತಿಂಗಳು ಅವನಿಗೆ ಯಾವುದು ಸಪ್ಲೈ ಆಗಿದೆ ಅದನ್ನು ಕೊಡ್ತಾರೆ. ಸೊ ಇದು ಯಾವ ಕಂಪೆನಿಯಿಂದ ಬಂದಿದೆ, ಅದರ ಸ್ಟ್ರೆಂತ್ ಏನು ಅಂತ ಹೇಳುವುದನ್ನು ಅವನು ನಿರ್ಧರಿಸ್ತಾನೆ ಹೊರತು ನಾನು ಬರೆಯುವ ವೈದ್ಯ ನಿರ್ಧರಿಸಲಿಕ್ಕೆ ಆಗೋದಿಲ್ಲ. ಇದು ಒಂದು ಅದರಲ್ಲಿರೋ ದೊಡ್ಡ ಸಮಸ್ಯೆ. ಅದು ಎಷ್ಟೋ ಬಾರಿ ನಾವು ಬರೆಯುವುದೊಂದು ಅವ್ರು ಕೊಡೋದು ಒಂದಾಗಿರುತ್ತೆ, ಅರ್ಥ ಆಯ್ತು? ಯಾಕಂದರೆ ಅಲ್ಲಿ ಇರುವವರು ಮತ್ತು ಹೆಚ್ಚಿನವರು ಕೂಡ ಫಾರ್ಮಸಿ ಇದು ಟ್ರೈನಿಂಗ್ ಆದವರಲ್ಲ. ಈಗ ನಮ್ಮ ಉಳಿದ ಫಾರ್ಮಸಿಗಳಲ್ಲಿ ಡಿ ಫಾರ್ಮ್ ಇರಬೇಕು ಅಥವಾ ಬಿ ಫಾರ್ಮ್ನವರು ಇರಬೇಕು. ಅಲ್ಲಿ ಮುಖ್ಯವಾಗಿ ನನಗೆ ಅನಿಸೋದು ಅಲ್ಲೆಲ್ಲ ಅವರ ರಾಜಕೀಯ ಪ್ರೇರಿತವಾಗಿ ಏನೇನೆಲ್ಲ ಅದು ದೊಡ್ಡ ಅದರದ್ದು ತನಿಖೆ ಮಾಡಿದರೆ ಇನ್ನೊಂದಷ್ಟು ಹೊರಗೆ ಬೀಳ್ಬೋದು. ಇಲ್ಲ ನಾನು ಅದಕ್ಕೆ ವಿರೋಧವಾಗಿಲ್ಲ, ನಾನು ಹೇಳ್ತೇನೆ. ಬಟ್ ಇದು ನೀವು ಅಲ್ಲಿ ಪರೀಕ್ಷೆ ಮಾಡೋದು, ನಿಮಗೆ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆದರೆ ನಾವು ಬರೆದು ಕೊಟ್ಟಿರೋ ಔಷಧದಲ್ಲಿ ಎಷ್ಟು ಮಿಲಿಗ್ರಾಮ್ ಯಾವ ಔಷಧ ಇದೆ. ಈಗ ಉದಾಹರಣೆಗೆ ನಾನು ಆಮ್ಲೋಡೆಪಿನ್ 5 mg ಅಂತ ಬರೆದುಕೊಟ್ರೆ
ಅವನು ಬರೆಯೋದ್ರಲ್ಲಿ ಆಮ್ಲೋಡೆಪಿನ್ 5 mg ಇರಬೇಕು. ಅವನು ಈ ಬಾರಿ ಎಕ್ಸ್ ಕಂಪನಿಯ ಔಷಧವನ್ನು ಕೊಟ್ಟರೆ ಮುಂದಿನ ತಿಂಗಳು ಅದರಲ್ಲಿ ನಿಮ್ಮ ಬಿ ಪಿ ನಾರ್ಮಲ್ ಬಂದಿದ್ದರೆ ಮುಂದಿನ ತಿಂಗಳು ಅದೇ ಎಕ್ಸ್ ಕಂಪನಿಯ ಔಷಧವನ್ನು ಕೊಡಬೇಕು. ಅದು ಅತ್ಯಂತ ಸಣ್ಣ ಅಕ್ಷರದಲ್ಲಿ ಬರೆದಿರ್ತಾರೆ. ಸೊ ಇದೆಲ್ಲ ಸಮಸ್ಯೆಗಳಿವೆ. ಎರಡನೇದಾಗಿ ಬ್ರ್ಯಾಂಡೆಡ್ ಜೆನರಿಕ್ ಅಂತ ನಾವೇನು ಹೇಳ್ತೇವೆ ಇವೆಲ್ಲವೂ ಕೂಡ ಪ್ರತಿ ಬ್ಯಾಚಿನ ಔಷಧಗಳನ್ನು ಕ್ವಾಲಿಟಿ ಗುಣಮಟ್ಟದ ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ. 99% ಅದು ಶುದ್ಧತೆ ಪರಿಶುದ್ಧತೆ ಇರಬೇಕಾಗ್ತದೆ. ಅದರ ವರದಿಯನ್ನು ಅವರು ಆಯಾ ರಾಜ್ಯಗಳ ಏನು ಡ್ರಗ್ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಅಲ್ಲಿಗೆ ಅದನ್ನು ಸಲ್ಲಿಸಬೇಕಾಗ್ತದೆ. ಈ ಜೆನೆರಿಕ್ ಅಂತ ಹೇಳೋ ಔಷಧಗಳಿಗೆ ಇಂಥ ನಿಬಂಧನೆಗಳು ಅನ್ವಯಿಸೋದಿಲ್ಲ. ಅವುಗಳ ಪ್ಯೂರಿಟಿ ಇದರಷ್ಟು ಇರಬೇಕಾಗಿಲ್ಲ. ಆದರೆ ಪ್ಯೂರಿಟಿ 99% ಬೇಕಾಗಿಲ್ಲ ಅದು ಕೆಲಸ ಮಾಡಲಿಕ್ಕೆ. 80% ಪ್ಯೂರಿಟಿ ಇದ್ದರೂ ಕೂಡ ಕೆಲಸ ಆಗ್ತದೆ. ಆದರೆ ಅದರಿಂದ ಬೇರೆ ಸಮಸ್ಯೆಗಳು ಬಂದರೆ ಅಥವಾ ಅದರ ಎಫಿಷಿಯನ್ಸಿ ಕಡಿಮೆ ಇದ್ದರೆ ಅದನ್ನು ನಾವು ಮೊದಲೇ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ. ಮೂರನೇದಾಗಿ ಅದಕ್ಕೆ ಯಾವ ಏನು ಬದ್ಧತೆ ಕೂಡ ಇಲ್ಲ. ಈಗ ಉದಾಹರಣೆ, ನಾನು ಒಂದು ಕಂಪನಿ ಔಷಧನ ಬರೆದರೆ ಅದರಲ್ಲಿ ನಿಮಗೇನಾದರೂ ಸಮಸ್ಯೆ ಆದರೆ ನಾನು ಕಂಪನಿಯವನಲ್ಲಿ ಕೇಳ್ಬೋದು ಅಥವಾ ಅವನನ್ನು ಪ್ರಶ್ನಿಸ್ಬೋದು, ಇದರ ಬ್ಯಾಚಿದ್ದು ನೀನು ವಿವರ ಕೊಡು ಮಾರೆ, ಎಫ್ ಡಿ ಎಗೆ ಹೋದರೆ ಅದು ವಿವರಗಳು ಸಿಗ್ತದೆ. ಅದು ಈ ಜೆನೆರಿಕ್ ಔಷಧಗಳ ಬಗ್ಗೆ ಅದು ಸಿಗೋದು. ಕೊನೆಯದಾಗಿ ಏನಿದು 30% ಕಡಿಮೆ ಅಂತ ಹೇಳ್ತಾರೆ, ಈ 30% ಕಡಿಮೆ ಆಗೋದು ಇದೆಲ್ಲ ಕಾರಣದಿಂದ. ಆದರೆ ಆ 30% ಕಡಿಮೆಯಲ್ಲಿ ಕೂಡ ಅವರಿಗೆ 200% ಲಾಭ ಇದೆ. ಇದನ್ನು ನಾನು ಸ್ಟೇಟಲ್ಲಿ ಬರೆದಿದ್ದೀನಿ. ಅವರು ಅಂದರೆ ಒಂದು ಮಾತು ಮದ್ದಿನಲ್ಲಿ ಅಷ್ಟು ಲಾಭ ಇದೆ. ಟ್ರೇಡ್ ಬ್ರ್ಯಾಂಡೆಡ್ ಡ್ರಗ್ಗಲ್ಲಿ ಈ ಲಾಭದ ಪ್ರಮಾಣ ಒಂದನೇದಾಗಿ ಈ ರೀತಿಯ ಕ್ವಾಲಿಟಿ ಕಂಟ್ರೋಲ್ ಇತ್ಯಾದಿ ಇತ್ಯಾದಿಗಳಿಗೆ ಹೋಗ್ತದೆ. ಮತ್ತು ಪ್ರಮೋಷನಲ್ ಆ್ಯಕ್ಟಿವಿಟೀಸ್, ಈಗ ಅವರು ಮೆಡಿಕಲ್ ರೆಪ್ಗಳಿರ್ತಾರೆ, ಅದು ಒಂದು ಉದ್ಯೋಗ. ಅವರು ಎಷ್ಟೋ ಜನ ಮೆಡಿಕಲ್ ರೆಪ್ ಇವತ್ತು ಉದ್ಯೋಗದಲ್ಲಿದ್ದಾರೆ, ಅವರು ವೈದ್ಯರ ಹತ್ರ ಬರ್ತಾರೆ. ಆಮೇಲೆ ಅಫ್ಕೋರ್ಸ್ ಕಾನ್ಫರೆನ್ಸ್ಗಳನ್ನು ಅವರು ಏನು ಪ್ರಮೋಟ್ ಮಾಡ್ತಾರೆ, ಅಡ್ವರ್ಟೈಸ್ ಮಾಡ್ತಾರೆ ಇತ್ಯಾದಿ. ಅದಕ್ಕೆಲ್ಲ ಆಗೋ ಖರ್ಚುಗಳು ಅದರಲ್ಲಿ ಸೇರಿಕೊಳ್ತದೆ. ಈ ಜೆನೆರಿಕ್ ಔಷಧಗಳಿಗೆ ಇದು ಯಾವುದೂ ಇಲ್ಲ. ಆದ್ದರಿಂದ ಅದು ಇನ್ನಷ್ಟು ಚೀಪ್ ಆಗಿರ್ತದೆ. ಅದರಲ್ಲಿ ಕೂಡ ಲಾಭದಲ್ಲೇ ಮಾಡೋದು ಅವರು ಜನೌಷಧ, ಅವನಿಗೆ 200% ಲಾಭ ಇದೆ ಅದರಲ್ಲಿ. ಅಂದರೆ ಇದಕ್ಕೆ ಉತ್ತರ ಈ ಸರ್ಕಾರ ಮಾಡಿದಾಗ, ಇದು ಬ್ರ್ಯಾಂಡೆಡ್ ಬಿಟ್ಟು ನೀವು ಜನರಿಕ್ ಬೇಕು ಅಂತ ಹೇಳುವಂಥದ್ದು ಇದು ಸುಮ್ಮನೆ ನಾಟಕ ಮಾಡಲಿಕ್ಕೆ ಇರೋದು. ಇದು ವೈದ್ಯರನ್ನು ನಮ್ಮೆಲ್ಲರನ್ನು ಕೂಡ, ಈಗ ನಾನು ಈ ಸರ್ಕಾರ ಆಗಲಿ ಯಾರಲ್ಲಿ ಬೇಕಾದರೂ ನಾನು ಚಾಲೆಂಜ್ ಮಾಡ್ತೀನಿ. ಇವತ್ತು ಅವರು ಹೇಳೋ ರೀತಿ ನೀವು ಚರ್ಚೆಗಳನ್ನು ನೋಡಿದರೆ ಎಲ್ಲ ವೈದ್ಯರು ದುಡ್ಡು ತಗೊಂಡು ಬ್ರ್ಯಾಂಡೆಡ್ ಔಷಧಗಳನ್ನು ಬರಿತಾ ಇದ್ದಾರೆ. ನಾನು ಯಾವುದೇ ಒಂದು ಔಷಧ ಕಂಪನಿಯಿಂದ ಒಂದು ನ್ಯಾಯಪೈಸೆ ಹಣವನ್ನಾಗಲಿ, ಯಾವುದೇ ಕಾನ್ಫರೆನ್ಸಿಗೆ ಸ್ಪಾನ್ಸರ್ಶಿಪ್ಪನ್ನಾಗಲಿ, ಯಾವುದೇ ಒಂದು ಉಡುಗೊರೆಯನ್ನಾಗಲಿ ತೆಗೆದುಕೊಂಡಿದ್ದೇನೆ ಅಂತ ಈ ಸರ್ಕಾರ ಆಗಲಿ ಯಾರಾಗಲಿ ಅದನ್ನು ತೋರಿಸಿಕೊಟ್ಟರೆ ನಾನು ನನ್ನ ವೃತ್ತಿಯಿಂದ ನಿವೃತ್ತಿ ಪಡೆದೆ. ಅದರಿಂದ ಎಲ್ಲ ವೈದ್ಯರನ್ನು ಬ್ರ್ಯಾಂಡ್ ಅಲ್ಲ, ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಬ್ರ್ಯಾಂಡೆಡ್ ವೈದ್ಯರು ಇದನ್ನು ಬರೆಯುವಂಥ ಎಲ್ಲ ವೈದ್ಯರುಗಳು ಕೂಡ ಕಳ್ಳರು, ಎಲ್ಲರೂ ಕೂಡ ಕಂಪನಿಗಳಿಂದ ಹಣ ತಗೊಂಡು ಬರಿತಾ ಇದ್ದಾರೆ ಅಂತ ಹೇಳುವಂಥದ್ದು. ಇದು ನಮಗೆ ನಾವು ಮಾಡ್ತಾ ಇರುವಂಥ ವೃತ್ತಿಗೆ ಮಾಡ್ತಾ ಇರೋ ಅನ್ಯಾಯ ಮತ್ತು ಅವಮಾನ. 75 ವರ್ಷದಲ್ಲಿ ಎಲ್ಲ ಡಾಕ್ಟರ್ಗಳಾಗಿರೋ ಅನ್ಯಾಯ ಮಾಡಿಯೇ ಬರೆದಿರೋದು ಇಲ್ಲ. ಹಾಗಾದರೆ ಇದಕ್ಕೆ ಉತ್ತರ ಏನು? ಉತ್ತರ ಏನು ಅಂತಂದರೆ ಸರ್ಕಾರ IDPL ಅಂತ ಸಂಸ್ಥೆಗಳನ್ನು ಮತ್ತೆ ಬಲಪಡಿಸಬೇಕು. ನೆಹರು 51ರಲ್ಲಿ ಸ್ಥಾಪನೆ ಮಾಡಿದ IDPL ಸಂಸ್ಥೆ, ನಾನು MBBS ಮಾಡುವಾಗ ಏಷ್ಯಾದ ಅತ್ಯಂತ ದೊಡ್ಡ ಡ್ರಗ್ ಮ್ಯಾನುಫ್ಯಾಕ್ಚರರ್ ಆಗಿತ್ತು. ಇವತ್ತು ಆ IDPL ಈ ಜನೌಷಧಿ ಕೇಂದ್ರಗಳಿಗೆ ಖಾಸಗಿ ಕಂಪನಿಗಳಿಂದ ಔಷಧಿಯನ್ನು ಪ್ರೊಕ್ಯೂರ್ ಮಾಡುವಂಥ ಮಿಡ್ಲ್ ಮ್ಯಾನ್ ಏಜೆಂಟ್ ಆಗಿದೆ. 2021ನಲ್ಲಿ ಡೀಲಿಸ್ಟ್ ಮಾಡಿ ಅದನ್ನು ಮುಚ್ಚುವಂಥ ಕಂಪನಿಗಳ ಪಟ್ಟಿಯಲ್ಲಿ ಅದೇ IDPL ಇದೆ. ಸೊ ಈ ಸಮಸ್ಯೆಗೆ ಪರಿಹಾರ ನಾವು ಜನರಿಗೆ ಬರಿಬೇಕು ಅಂತ ಹೇಳುವಂಥದ್ದಲ್ಲ. ಇದಕ್ಕೆ ಪರಿಹಾರ ಏನು ಅಂತಂದರೆ IDPL ಅಂಥ ಕಂಪನಿಗಳನ್ನು ಇನ್ನಷ್ಟು ಬಲಪಡಿಸಬೇಕು. ಸರ್ಕಾರ ಸಾರ್ವಜನಿಕ ರಂಗದಲ್ಲಿ ಇನ್ನಷ್ಟು ಔಷಧ ಕಂಪನಿಗಳನ್ನು ತೆರೀಲಿ. ಸರ್ಕಾರ ಹೇಳಿ ಇದು ಅತ್ಯಂತ ಕ್ವಾಲಿಟಿ ಇರುವಂಥ ಔಷಧಗಳು, ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಹಾಕುವುದಿಲ್ಲ, ಆಮ್ಲೋಡೆಪಿನ್ ಆಗಿಯೇ ನಾವು ಸಪ್ಲೈ ಮಾಡ್ತೇವೆ, ನೀವು ತಗೊಳ್ಳಿ ಅಂತ ಹೇಳಿ ನಾನು ನಾವೆಲ್ಲರೂ ಬರೀತೇವೆ. ಎಲ್ಲಿವರೆಗೆ ನೀವು ಬ್ರ್ಯಾಂಡೆಡ್ ಕಂಪನಿಗಳಿಗೆ ಬ್ರ್ಯಾಂಡೆಡ್ ಔಷಧಗಳಿಗೆ ಅವಕಾಶ ಕೊಡ್ತೀರೋ ಅಲ್ಲಿವರೆಗೆ ನೀವು ಬ್ರ್ಯಾಂಡೆಡ್ ಹೆಸರಿರುವಂಥದ್ದನ್ನೇ ಜೆನೆರಿಕ್ ಅಂತ ಹೇಳೋ ರೀತಿಯಲ್ಲಿ ಮಾರ್ತಿರೋ, ಅವರಿಗೆ 200% ಲಾಭ ಮಾಡಲಿಕ್ಕೆ ಅವಕಾಶ ಕೊಡ್ತೀರೋ, ಆವಾಗ ಈ ರೀತಿಯ ನಾಟಕಗಳನ್ನು ಮಾಡೋದು ಇದು ನಮ್ಮನ್ನು ವೈದ್ಯರನ್ನು ಸತಾಯಿಸಲಿಕ್ಕೆ, ನಿಮ್ಮನ್ನು ಮೋಸ ಮಾಡಲಿಕ್ಕೆ ಅಷ್ಟೇ ಇರೋದು. ಗೊತ್ತಾಗೋದೇ ಅಲ್ಲಲ್ಲ. ಮನೆ ಮದ್ದು ಅಂದರೆ ನೋಡಿ, ನೀವು ಹೇಳುವಂಥ ಸಣ್ಣ ಪುಟ್ಟ, ಈಗ ಒಂದು ದಿನದ ಜ್ವರ ಇದೆ ಆಯಿತಾ, ಸೊ ಅದು ಕೆಮ್ಮಿದೆ, ನೆಗಡಿ ಇದೆ, ಇಂಥದಕ್ಕೆ ನೀವು ಮನೆ ಮದ್ದನ್ನು ಪ್ರಯತ್ನ ಮಾಡಿ ನೋಡ್ಬೋದು. ಆದರೆ ಅದರಲ್ಲಿ ಸಮಸ್ಯೆ ಏನು ಅಂತಂದರೆ, ಯಾವ ರೋಗ ಗಂಭೀರ ಆಗ್ತದೆ, ಯಾವ ರೋಗ ಏನು ಗಂಭೀರ ಆಗಬಹುದು,
ಅಂತ ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಮಂಗಳೂರಿನಲ್ಲಿ ಫಾರ್ ಎಕ್ಸಾಂಪಲ್ ಡೆಂಗಿ ಜ್ವರ ಹರಡ್ತಾ ಇದೆ. ಅದು ಕೂಡ ಜ್ವರವೇ, ಮೈಕೈ ನೋವು ಇರ್ತದೆ, ತಲೆನೋವು ಇರ್ತದೆ, ಎಲ್ಲ ಇರ್ತದೆ. ಸೊ ಡೆಂಗಿ ಜ್ವರ ಇದ್ದವರು 4ನೇ 5ನೇ ದಿನಕ್ಕೆ ಒಮ್ಮಿಂದೊಮ್ಮೆಗೆ ಗಂಭೀರ ಸಮಸ್ಯೆಯಾಗಿ ಅವರ ರಕ್ತದೊತ್ತಡ ಕಡಿಮೆ ಆಗುವಂಥದ್ದೆಲ್ಲ ಆಗ್ಬೋದು. ಸೊ ಹೀಗೆ ಎಲ್ಲ ಜ್ವರ ಇದ್ದವರು ವೈದ್ಯರ ಹತ್ರ ಬರಲಿಕ್ಕೆ ಹೆದರಿಕೊಂಡು ಮನೆಮದ್ದು ಮಾಡಿಕೊಂಡು ಕೂತರೆ, ಡೆಂಗಿ ಅಂತ ಸಮಸ್ಯೆಗಳು ಅನಿರೀಕ್ಷಿತವಾಗಿ ಗಂಭೀರ ಆದರೆ ಅವರು ಅದಕ್ಕೆ ಏನು ಪರಿಹಾರ ಅಂದರೆ, ಮನೆಮದ್ದು ಮಾಡಬೇಡಿ ಅಂತ ಹೇಳೋ, ಅದಕ್ಕೆ ಅದರದ್ದೇ ಏನು ಇತಿಮಿತಿಗಳಿರ್ತದೆ. ಒಂದು ದಿನ ಎರಡು ದಿನ ನಿಮ್ಮನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿಕೊಂಡು ಸಣ್ಣ ಪುಟ್ಟದನ್ನು ಮಾಡೋದಾದರೆ ಅದು ಸಮಸ್ಯೆ ಇಲ್ಲ. ಆದರೆ ಅದನ್ನೇ ನೆಚ್ಚಿಕೊಂಡು ವೈದ್ಯರ ಹತ್ರ ಹೋಗದೇನೆ ಎಲ್ಲ ಅದರಲ್ಲೇ ನಾನು ಸರಿ ಮಾಡಿಕೊಳ್ತೇನೆ ಅಂತ ಹೇಳುವಂಥದ್ದು ಅಪಾಯಕಾರಿಯಾಗುತ್ತೆ. ಅಲ್ಲ, ಭಾಳಷ್ಟು ಜನ ಇದ್ದಾರೆ ಯಾವುದೇ ನೋಡಿ, ನಾನು ಅದೇ ಹೇಳಿದೆಲ್ಲ, ನಿಮ್ಮ ಆಹಾರವನ್ನು, ನಿಮ್ಮ ನಿತ್ಯ ಜೀವನವನ್ನು, ನಿಮ್ಮ ವ್ಯಾಯಾಮವನ್ನು ನೀವು ಸರಿಯಾಗಿ ಇದ್ದರೆ ಹೆಚ್ಚಿನ ಕಾಯಿಲೆಗಳನ್ನು ದೂರ ಇಡ್ಬೋದು. ಆದರೆ ಸೋಂಕು ರೋಗಗಳು ಬರೋದು ಬಾರದೇ ಇರೋದು ಸಂಪೂರ್ಣವಾಗಿ ನಮ್ಮ ಆಯ್ಕೆ ಆಗಿರೋದಿಲ್ಲ. ಸೊಳ್ಳೆ ಕಚ್ಚಿದರೆ ಮಲೇರಿಯಾ ಡೆಂಗಿ ಬರ್ಬೋದು. ಸೊ ಆ ಥರ ಅಥವಾ ಯಾರೋ ಒಬ್ಬ ಏನು ಕೊರೋನಾ ಅಥವಾ ಫ್ಲೂ ಜ್ವರ ಪೇಷಂಟ್ ಮತ್ತದಲ್ಲಿ ಕೂತರೆ ಅದು ಸೋಂಕು ತಗಲ್ಬೋದು. ಆದರೆ ಸಕ್ಕರೆ ಕಾಯಿಲೆ ಇತ್ಯಾದಿಗಳನ್ನು ಖಂಡಿತವಾಗಿ ತಡಿಲಿಕ್ಕೆ ಸಾಧ್ಯ ಇದೆ. ಮತ್ತು ಆ ಇಂಟ್ರವೆನ್ಷನ್ ಏನಿದೆ ಅದು ಮಗು ಗರ್ಭದಲ್ಲಿರುವಾಗಲೇ ಆರಂಭ ಆಗಬೇಕು. ನಾನೇನು ಆಹಾರದ ನಿಯಂತ್ರಣ ಹೇಳಿದೆ ಅದು ತಾಯಿಯಿಂದ ಆರಂಭ ಆಗಬೇಕು. ಗರ್ಭಿಣಿ ಇರುವಾಗಲೇ ತಾಯಿ ತುಂಬ ಸಕ್ಕರೆ, ಸಿಹಿ ತಿನಿಸು ಇತ್ಯಾದಿಗಳನ್ನು ತಿಂತಾಯಿದ್ರೆ ಹುಟ್ಟುವ ಮಗು ಹುಟ್ಟುವಾಗಲೇ 4.5 ಕಿಲೋ 5 ಕಿಲೋ ಆಗಿ ಹುಟ್ಟುತ್ತಾ ಇದೆ. ಇವತ್ತು ಎಲ್ಲ ಹುಟ್ಟುವ ಮಕ್ಕಳ ತೂಕ ಕೂಡ ವಿಪರೀತ ಇದೆ. ಸೊ ಅಲ್ಲಿಂದಲೇ ಇದು ಆರಂಭ ಆಗಬೇಕು. ಮಕ್ಕಳಿಗೂ ಕೂಡ ಈ ರೀತಿಯ ನೀವು ಏನು ಆಹಾರದ ನಿಯಂತ್ರಣ ಎಲ್ಲ ಮಾಡಿಕೊಂಡಿದ್ದರೆ ಖಂಡಿತವಾಗಿಯೂ ಆಧುನಿಕ ರೋಗಗಳನ್ನು ತಡಿಲಿಕ್ಕೆ ಸಾಧ್ಯ ಇದೆ, ಆರೋಗ್ಯವಂತರಾಗಿ ಬದುಕಬಹುದು. ಯಾವ ಸಮಸ್ಯೆ ಇಲ್ಲದಿದ್ದರೆ ನೀವು ವೈದ್ಯರ ಹತ್ರ ಹೋಗಬೇಕಾಗಿಲ್ಲ, ಔಷಧ ತಗೊಳ್ಬೇಕಾಗಿಲ್ಲ. ಇಲ್ಲ, ಹೇಗೆ ನಿಯಂತ್ರಣ ಮಾಡಲ್ಲ ನಾನು ನೋಡಿ, ಈಗ ನೀವು ಶುಂಠಿ ಅಲ್ಲಲ್ಲ ಶುಂಠಿ ರಸ ಬಿಡಿ, ಈಗ ಆಧುನಿಕ ವೈದ್ಯರೇ ಬಾಯಿಗೆ ಬಂದದ್ದು ಮಾತಾಡುವಾಗ ನಾವು ಶುಂಠಿ ರಸ ಏನು ಅದನ್ನೇ ಹೇಳ್ತಿದ್ದೆ. ಕಾರ್ಪೊರೇಟ್ ವೈದ್ಯರು ಎಲ್ಲರೂ ಬಂದು ಇದು ಎಂಜಿಯೋಗ್ರಾಫಿ ಮಾಡ್ಕೊಳ್ಳಿ ಅಂತ, ಅದು ತಪ್ಪೇ ಅಲ್ವಾ? ಇದನ್ನು ನಾವು ಸರಿಯಾಗಬೇಕೇ ಹೊರತು ನಾವು ಇವನ್ನು ಕಡೆಗಣಿಸಬೇಕು. ನಮಗೆ ವಿವೇಚನೆ ಶಕ್ತಿ ಬೆಳೆಸ್ಕೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು ಅದನ್ನು ನಮ್ಮ ಅದು ಲಾಸ್ಟ್ ವಾಕ್ಯ ಹೇಳ್ತೇನೆ ನಾನು. ಇವತ್ತು ಏನಾಗಿದೆ ಅಂದರೆ ನಾವೊಂದು ಮಾಹಿತಿಯ ಪ್ರವಾಹದಲ್ಲಿ ನಾವು ಸಿಕ್ಕಿಬಿದ್ದಿದ್ದೀವಿ. ಡೆಲ್ಯೂಜ್, ದೊಡ್ಡ ಪ್ರವಾಹ ಎಲ್ಲ ಆ ಕಡೆಯಿಂದ ಈ ಕಡೆಯಿಂದ, ವಾಟ್ಸಪ್ಪಲ್ಲಿ, ಟಿ ವಿಯಲ್ಲಿ, ಮತ್ತು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆಯಿಂದ ಮಾಹಿತಿ ಬರ್ತಾಯಿದೆ. ನಾವು ಆ ಪ್ರವಾಹದಲ್ಲಿ ನಾವು ಒದ್ದಾಡಿಕೊಂಡಿದ್ದೇವೆ. ಯಾವುದೋ ಒಂದು ಕೈಗೆ ಸಿಕ್ಕಿದಾಗ ಅದನ್ನು ಹಿಡ್ಕೊಂಡು ನೇತಾಡ್ತೇವೆ. ನಾವು ಕೂಡ ಅದೇ ಮಾಡೋದು, ಆಯ ಅಂಚ ಪಂಡೆ ಮೀ ಇಂಚ ಪಂಡೆ, ಹಾಗೆ ಹೇಳ್ಬೋದಾ ಹೀಗೆ ಹೇಳ್ಬೋದಾ ಅಂತ. ಇದರ ಮಧ್ಯದಲ್ಲಿ ನಿಜವಾದ ಸತ್ಯ ಅದು ಎಲ್ಲಿ ಹರಿದು ಹೋಗಿರ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತಿನ ಈ ಏನು ಇದರ ಉದ್ದೇಶ ಏನಾಗಿರಬೇಕು ಕಮ್ಮಟ್ಟದ್ದು ಅಂತಂದರೆ, ಇದರ ಕೊನೆಗೆ ನಿಮಗೆ ಪ್ರೊಫೆಸರ್ ಎಲ್ಲ ನಿಮಗೆ ಹೇಳ್ತಾರೆ ಅದು ಹೇಗೆ ಬುದ್ಧಿ ಬೆಳೆಸ್ಕೊಳ್ಳೋದು ಅಂತ. ನಮ್ಮ ಜೀವನಕ್ಕೆ, ನಮ್ಮ ವೈಯಕ್ತಿಕ, ನಮ್ಮ ಕುಟುಂಬದ ಮಟ್ಟಿಗಾದರೂ ನಾವು ಎಲ್ಲ ವಿಷಯಗಳನ್ನು ಸ್ವಲ್ಪ ವೈಜ್ಞಾನಿಕವಾಗಿ, ವಸ್ತುನಿಷ್ಠವಾಗಿ ಒಂದೆರಡು ಪ್ರಶ್ನೆಗಳನ್ನು ಕೇಳಿಕೊಂಡು ವಿವೇಚಿಸುವಂಥ ಸಾಮರ್ಥ್ಯವನ್ನು ಬೆಳೆಸಿಕೊಂಡ್ರೆ ಅಷ್ಟರ ಮಟ್ಟಿಗೆ ನಾವು ಬಚಾರವಾಗ್ಬೋದು. ಆಮೇಲೆ ನಮ್ಮ ಸ್ನೇಹಿತರಿಗೆ, ನಮ್ಮ ಉಳಿದವರಿಗೆ ಇದನ್ನು ಹಂಚುವಂಥ ಕೆಲಸವನ್ನು ನಾವು ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.